ನಮಸ್ಕಾರ ವೀಕ್ಷಕರೆ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಅನುಮೋದಿತ ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸಲು ಹೇಮಾವತಿ ನೀರಿಗಾಗಿ ಹಲವು ಸಂಘ ಸಂಸ್ಥೆಗಳು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ತಹಶೀಲ್ದಾರ್ ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗಿತ್ತು. ನಾನು ಶಿರಾ ವಕೀಲರ ಸಂಘದ ಅಧ್ಯಕ್ಷನಾಗಿ ಈ ಧರಣಿ ಸತ್ಯಾಗ್ರಹದಲ್ಲಿ ಜಗದೀಶ್ ಆದ ನಾನು ಈ ಧರಣಿ ಸತ್ಯಾಗ್ರಹದಲ್ಲಿ ಈ ದಿನ ನಾವು ನಮ್ಮ ವಕೀಲರ ಸಹಯೋಗದೊಂದಿಗೆ ನಾವು ನಿಮ್ಮ ಜೊತೆಲ್ಲ ಕಲ್ತಿದ್ದೀವಿ. ಇದು ಬಹಳ ಅತ್ಯುನ್ನತವಾದಂಥ ಕೆಲಸ. ಯಾಕೆಂದರೆ ಈ ವರ್ಷ ಡಿಸೆಂಬರ್ ತಿಂಗಳು ಬಂದರೂ ಸಹ ಶಿರಾ ಕೆರೆಯಲ್ಲಿ ಅರ್ಧ ಕೆರೆಯೂ ತುಂಬಿಲ್ಲ. ಏಕೆಂದರೆ ಪ್ರತಿ ವರ್ಷ ಸುಮಾರು ಇಷ್ಟೊತ್ತಿಗಾಲ ನೀರು ಬಂದಿರೋದು. ಈಗಿನ ಸರ್ಕಾರಗಳು ಯಾವೇ ಬದಲಾಗಲಿ, ನಮಗೆ ಟೋಟಲಿ ನೀರು ಬೇಕು. ಯಾಕೆಂದರೆ ನಮ್ಮ ಪಾಲಿನ ನೀರನ್ನು ಕೊಟ್ಟರೆ ಸಾಕು, ಯಾವುದೇ ಸರ್ಕಾರ ಇರಲಿ ನಮ್ಮ ಪಾಲಿನ ನೀರು ಕೊಟ್ಟರೆ ನಾವು ಯಾವುದೇ ಧರಣಿ ಮಾಡ್ತಿರಲಿಲ್ಲ. ಇಲ್ಲಿಯವರೆಗೂ ನಮಗೆ ನೀರು ಬಂದಿಲ್ಲದಲೇ ಇರೋದ್ರಿಂದ ನಾವು ಧರಣಿ ಮೂಲಕನಾದ್ರೂ ನಮ್ಮ ಕೆರೆ ಕಳ್ಳಂಬೆಳ್ಳ ಶಿರಾ ಮತ್ತು ಮದ್ಲೂರು ಕೆರೆಗಳನ್ನ ಈ ಹೇಮಾವತಿ ನೀರು ತುಂಬಿಸ್ಕೋಬೇಕು ಅಂತೇಳಿ ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕೋರ್ಟ್ ಕಲಾಪಗಳನ್ನು ಬಹಿಷ್ಕರಿಸಿ ಎಲ್ಲ ನಮ್ಮ ವಕೀಲರ ಸಂಘ ಮತ್ತು ಬೇರೆ ಸಂಘಗಳ ಸಹಯೋಗದೊಂದಿಗೆ ನಾವು ನಿಮ್ಮ ಜೊತೆ ಇದ್ದೀವಿ. ಧರಣಿ ಸತ್ಯಾಗ್ರಹ ಸಕ್ಸಸ್ ಆಗಿ ಮತ್ತೆ ನಮ್ಮ ನೀರು ಏನು ಹೇಮಾವತಿ ನೀರು ಹರಿತಾ ಇದೆ ಇದು ಹಿಂಗೆ ಕಂಟಿನ್ಯೂ ಆಗಬೇಕು, ಜಾಸ್ತಿ ನೀರು ಬಿಡಬೇಕು, ನಮ್ಮ ಪಾಲಿನ ನೀರೆಲ್ಲ ಬಿಡಬೇಕು ಅಂತೇಳಿ ಇವತ್ತು ಈ ಧರಣಿ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಸ್ ಬಿ ರಮೇಶ್, ನಾನು ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ. ಸರ್ಕಾರಕ್ಕೆ ನಮ್ಮ ಒಂದು ನಾವು ಮನವಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ಮಾಧುಸ್ವಾಮಿಯವರು ದಯವಿಟ್ಟು ಅವರು ಶಿರಾ ಕೆರೆ ಮದ್ಲೂರು ಕೆರೆನ ಬಂದು ಅವರು ನೋಡಬೇಕು, ವೀಕ್ಷಣೆ ಮಾಡಬೇಕು ಆ ನೀರು ಎಷ್ಟು ಬಿಟ್ಟಿದ್ದಾರೆ ಏನಾಗಿದೆ ಅನ್ನೋದಂತ. ಇದು ನಾವು TMC ಯಾವುದು ಅನ್ನೋದೇನು ಕೇಳ್ತಾ ಇಲ್ಲ. ನಾವು ನಮಗೆ ಕೆರೆ ಭರ್ತಿ ಆಗಬೇಕಷ್ಟೇ, ಶಿರಾ ಕೆರೆ ಕಳ್ಳಂಬಳ್ಳ ಮತ್ತು ಮದ್ಲೂರು ಕೆರೆ ನೀರು ಭರ್ತಿ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ನಾವು ನೀವು ಬಂದು ವೀಕ್ಷಣೆ ಮಾಡೋವರೆಗೂ ನಾವು ಇಲ್ಲಿ ನಾವು ಧರಣಿ ಅಂತ ಕೂತ್ಕೊಂತೀವಿ ಅಂತ ನಾವೆಲ್ಲ ಒಂದು ಇದನ್ನು ಶಪಥ ಮಾಡಿದ್ದೀವಿ. ದಯವಿಟ್ಟು ಬಂದು ನಮ್ಮ ಅಹಂಕಾರ ಏನಿದೆ ಶಿರಾ ತಾಲೂಕಿನ ಅಹಂಕಾರ ಅದನ್ನು ನೀವು ತೀರಿಸಬೇಕು ಅಂತ ಕೇಳ್ತಾ ಇದ್ದೀವಿ. ನಿಮ್ಮ ಮಾಧುಸ್ವಾಮಿಯವ್ರಿಗೆ ನಿಮ್ಮ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ, ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ. ಹಾಂ
ಮಾಡ್ತಾ ಬಂಧುಗಳೇ, ಈ ದಿನದ ಹೋರಾಟ ನೀರಿಗಾಗಿ ಹೋರಾಟ. ಸುಮಾರು 3-4 ವರ್ಷಗಳ ಹಿಂದೆನೇ ಬೃಹತ್ತಾಗಿರ್ತಕ್ಕಂತಹ ಕೆರೆಯನ್ನು ಕಟ್ಟಿಸಿ ಹುಲಿಕುಂಟೆ ಹೋಬಳಿಗೆಲ್ಲ, ಹುಲಿಕುಂಟೆ ಹೋಬಳಿ, ಗೌಡಗೆರೆ ಹೋಬಳಿ ಇದ್ರೆ ಗ್ರಾಮಾಂತರ ಪ್ರದೇಶಗಳಿಗೆ ನೀರು ಕೊಡಬೇಕು ಅಂತ ಹೇಳಿ ಎಲ್ಲರೂ ಚಿಂತನೆ ಮಾಡಿ ಒಂದು ಅನೇಕ ಒಂದು ಕಟ್ಟೆ ನಿರ್ಮಾಣ ಮಾಡಿದ್ರು, ಕಾಲುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಸಾಂಕೇತಿಕವಾಗಿ ಪ್ರಾಯೋಗಿಕವಾಗಿ ನೀರು ಸಿದ್ಧನ್ನು ಬಿಟ್ಟರೆ ನೀರು ಬಂದೇ ಇಲ್ಲ. ನಮಗೆ ಬರ್ತಕ್ಕಂತಹ ನೀರು 0.9, 1 ಕಡಿಮೆ 1 TMC ನೀರು ನಮ್ಮ ಶಿರಾ ತಾಲೂಕಿಗೆ ಹರಿಬೇಕಾಗಿದೆ. ಅದು ಈ ವರ್ಷ ಹರಿಸಲೇಬೇಕು. ಕಳೆಮೇಳಕ್ಕೆ ನೀರು ಬಿಟ್ಟರು, ಅಲ್ಲಿರ್ತಕ್ಕಂತಹ ಸ್ವಲ್ಪ ನೀರು ಬಂದು ಮಳೆ ನೀರು ಬಂದು ಆ ಮಳೆ ನೀರು ಬಂದಿದ್ದು ತಗೊಂಡು ಬಂದು ಇವತ್ತು ಶಿರಾ ಕೆರೆಗೆ ಬಿಡ್ತಾ ಇದ್ರೆ ಕಳೆಮೇಳದಲ್ಲಿ ಏನಾಗ್ಬೇಕು? ಕಳೆಮೇಳ ಕೆರೆ ನೀರನ್ನ ಕಳೆಮೇಳ ಕೆರೆ ಹೋಗಿಸಿ, ಶಿರಾ ಕೆರೆ ನೀರು ಶಿರಾ ಕೆರೆ ಹೋಗಿಸಿ, ಅಲ್ಲಿಂದ ಮದ್ದೂರಿಗೆ ನೀರು ಬಿಡಿ. ನೀವು ಒಟ್ಟು 1 TMC ನೀರನ್ನ ಕೊಡತನಕ ನಾವು ಈ ವರ್ಷ ಹೋರಾಟವನ್ನ ಮುಂದುವರಿಸ್ತೇವೆ. ಅನಿರ್ದಿಷ್ಟಕಾಲ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಎಲ್ಲಾ ಜನಪರ ಸಂಘಟನೆಗಳವರು, ನಮ್ಮ ಕುಂಜಿನೀರ್ ಸಂಘದ ಮುಖಂಡರಾಗಿರ್ತಕ್ಕಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ನಾಗರಾಜನವರಿದ್ದಾರೆ, ಲಾಯರ್ ಅಸೋಸಿಯೇಷನ್ ಅಧ್ಯಕ್ಷರುಗಳಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಇವತ್ತು ಲಾಯರ್ ನಮಗೆ ಲಾಯರ್ ಅಸೋಸಿಯೇಷನ್ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ ಅಂತ ಹೇಳಿ ಹೇಳ್ತಾ, ಇದನ್ನು ಸಂಘಟನೆ ಮಾಡಿರ್ತಕ್ಕಂತಹ ನಮ್ಮ ಆರ್ ಜಯರಾಮಯ್ಯವರು ಇಂಜಿನಿಯರ್ ಬಹಳ ಆಸಕ್ತಿಯಿಂದ ಸಂಘಟನೆ ಮಾಡಿದ್ದಾರೆ. ಹಾಗೆ ನಮ್ಮ ರಮೇಶ್ ಸಂತೇಪೇಟೆಯವರು, ನಮ್ಮ ಫರೀದ್ ಅಹಮದ್ ಖಾತ್ ಅವರು ಈ ಸಂಘಟನೆಯ ನೇತೃತ್ವವನ್ನು ವಹಿಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನೀರು ಬಿಡೋವರೆಗೂ ಕೂಡ ನಾವು ಅನಿರ್ದಿಷ್ಟ ಕಾಲ ಕೂತ್ಕೊಳ್ತೇವೆ. ಪ್ರತಿ ದಿವಸ ಅವರೊಂದು ಅಸೋಸಿಯೇಷನ್ ಕೂತ್ಕೊಂಡು ನಾವು ಸತ್ಯಾಗ್ರಹವನ್ನ ಅನಿರ್ದಿಷ್ಟ ಕಾಲ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದೇವೆ. ಮತ್ತು ಇದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದೀವಿ. ಎಲ್ಲಾ ಸಂಘಟನೆಗಳವರು ಕೂಡ ರೈಲ್ವೆ ಹೋರಾಟ ಸಮಿತಿಯವರು ಇರ್ಬೋದು, ಹಾರ್ಡ್ವೇರ್ ಅಸೋಸಿಯೇಷನ್ ಇರ್ಬೋದು, ಆಟೋ ಅಸೋಸಿಯೇಷನ್ ಇರ್ಬೋದು, ಲಾಯರ್ ಅಸೋಸಿಯೇಷನ್ ಮತ್ತಿತರ ಬೇರೆ ಬೇರೆ ವರ್ತಕರ ಸಂಘಟನೆಗಳೆಲ್ಲವೂ ಕೂಡ ಇದ್ದಾವೆ. ಈ ಹಿಂದೆ ಹೋರಾಟವನ್ನು ನಡೆಸಿದಂತಹ ನಿದರ್ಶನಗಳು ಕೂಡ ಇದೆ. ಹಾಗೆ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ದಿವಸ ಈ ದಿನ ಈ ಹೋರಾಟ ಅನಿವಾರ್ಯ. ಯಾಕೆಂದ್ರೆ ನಮಗೇನು ಈ ಸರ್ಕಾರ ಆದೇಶ ಮಾಡಿದೆ, 1 TMC ನೀರನ್ನು ಇವತ್ತಿನವರೆಗೂ. ಇವತ್ತು ಏನಾಗಿದೆ ಅಂದರೆ ಎಲ್ಲ ಜಲಾಶಯಗಳು ಭರ್ತಿಯಾಗಿ ತಮಿಳುನಾಡಿಗೆ ಸುಮಾರು 2 ಎರಡು ಸರ್ತಿ ತುಂಬುವುದು ಅಷ್ಟು ನೀರನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇದು ಏನಕ್ಕೆ ಈ ತಾರತಮ್ಯ? ಇವತ್ತು ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಈ ಒಂದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಇವತ್ತು ಏನು ಅಂತ ಅಂದರೆ ಒಂದು ಬರಪೀಡಿತ ಪ್ರದೇಶ ಅಂತ ಇವ್ರಿಗೇನು ಘೋಷಣೆ ಮಾಡಿದ್ರು ಅದು ಇತ್ತೀಚಿನ ದಿನಗಳಲ್ಲಿ ಒಂದು ಆ ಒಂದು ಹೆಸರನ್ನು ತೆಗೆದುಹಾಕಿತ್ತು. ಆದರೆ ಇವತ್ತು ಈಗ ಮುಂದುವರಿಯುತ್ತಾ ಇದೆ. ಇದಕ್ಕೆ ಕಾರಣ ಯಾರಾದರೂ ಇರ್ಬೋದು, ಅವನ್ನ ನೇರವಾಗಿ ದೂಷಣೆ ಮಾಡಲ್ಲ. ನಮಗೆ ನೀರು ಬೇಕು, ಯಾಕೆಂದ್ರೆ ಇದಕ್ಕೆ ಜಾತಿ ಪಂಗಡ ಯಾವ ಒಂದು ಪಕ್ಷಾತೀತ ಪಕ್ಷ ಯಾವ ಪಕ್ಷಗಳು ಇಲ್ಲ. ನೀರು ಎಲ್ಲರಿಗೂ ಬೇಕು, ಅತಿ ಅವಶ್ಯಕವಾಗಿ ನೀರು ಖಂಡಿತ ಬೇಕೇ ಬೇಕು. ಈ ನೀರನ್ನು ಮುಂದಿನ ದಿನಗಳಲ್ಲಿ ನಮಗೇನು ಅಲರ್ಟ್ ಆಗಿದೆ ಆ ನೀರನ್ನು ಬಿಡುಗಡೆ ಮಾಡಬೇಕು. ಇಲ್ಲಾಂದ್ರೆ ಇದು ಶಿರಾ ತಾಲೂಕಿನ ಇನ್ನೂ ದೀರ್ಘಗತಿಯಲ್ಲಿ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ನೆರೆದಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಬಂಧುಗಳಿಗೂ ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಾಗರಿಕ ಬಂಧುಗಳೇ, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ಹಾಗೂ ನಮ್ಮ ಒಂದು ಹೋರಾಟ ಬಹುಶಃ ಈ ಸರ್ಕಾರಕ್ಕೆ ನಮ್ಮ ಕೂಗನ್ನು ಮುಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಇವತ್ತು ನಮ್ಮ ವಕೀಲ ಸಂಘದಿಂದ ನ್ಯಾಯಾಲಯಗಳನ್ನು ಬಹಿಷ್ಕರಿಸಿ ಶಿರಾಕ್ಕೆ ಕುಡಿಯೋ ನೀರನ್ನು ಕೊಡಬೇಕು ಮತ್ತು ನಮ್ಮ ಪಾಲಿನ ನೀರನ್ನು ಹರಿಸ್ಬೇಕಂತ ಒತ್ತಾಯವನ್ನು ಮಾಡಲಿಕ್ಕೆ ನಾವು ಇವತ್ತು ಒಂದು ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಬಹುಶಃ ಇವತ್ತು ಸಾಮಾಜಿಕ ನ್ಯಾಯ ಈ ಶಿರಾ ತಾಲೂಕಿಗೆ ಕೊಡಲಿಕ್ಕೆ ಸರ್ಕಾರಗಳು ವಿಫಲವಾಗಿದ್ದಾವೆ. ಕಾರಣ ಏನಂತಂದರೆ ಎಲ್ಲ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಸುಮಾರು 10 ಬರ ಪೀಡಿತ ಪ್ರದೇಶವಾಗಿ ಘೋಷಣೆ ಆಗಿದೆ. ಮಳೆ ಇಲ್ಲ 10 1,000 ಬೋರ್ ಕೊರೆದು ಸಹ ಇವತ್ತು ಶಿರಾದಲ್ಲಿ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಒಂದು ತಿಂಗಳಲ್ಲಿ ಎಲ್ಲ ಟ್ಯಾಪ್ಗಳು ಪ್ರತಿ ಮನೆಗೂ 10 ನೀರು ಕೊಟ್ಟಿರ್ತಕ್ಕಂಥದ್ದು ಆಡಳಿತ ವ್ಯವಸ್ಥೆ, ತುಮಕೂರಿನ ಆಡಳಿತ ವ್ಯವಸ್ಥೆ ಗೊತ್ತಿದೆ. ಇಷ್ಟು ವ್ಯವಸ್ಥೆ ಗೊತ್ತಿದ್ರೂ ಸಹ ನಮ್ಮ ಭಾಗದ ನೀರನ್ನು ನಮ್ಮ ರಾಜ್ಯದಲ್ಲಿ ಹುಟ್ಟಿ ನಮಗೆ ಹಂಚಿಕೆ ಆಗ್ತಕ್ಕಂಥ ನೀರನ್ನು ನಮಗೆ ಕೊಡಲಿಲ್ಲ ಅಂತಂದರೆ ಇದು ಯಾವ ಸಾಮಾಜಿಕ ನ್ಯಾಯ? ಈ ಒಂದು ಧೋರಣೆ ಏನಿದೆ ಸರ್ಕಾರದ ಧೋರಣೆ, ಮತ್ತು ಈ ಜಿಲ್ಲಾ ಏನು ಆಡಳಿತಾತ್ಮಕ ಸಚಿವರಿದ್ದಾರೆ ಅವರು ಶಿರಾಕ್ಕೆ ಬಂದಿದ್ದಾರೆ, ಶಿರಾದಲ್ಲಿ ನೀರಿನ ವ್ಯವಸ್ಥೆ ಹೇಗಿದೆ ಅಂತ ನೋಡಿದರೆ
ಟ್ಯಾಂಕ್ನಲ್ಲಿ ನೀರು ಬಿಡ್ತಕ್ಕಂಥದ್ದು ಒಂದು ತಿಂಗಳಿಂದ ಅವ್ರ ಗಮನಕ್ಕೆ ಹೋಗಿದೆ. ಇವತ್ತು ಎಷ್ಟು ಹಣ ಪೋಲಾಗಿದೆ, ಸರ್ಕಾರದ ಹಣ ಪೋಲಾಗಿದೆ. ಇವತ್ತು ನೀರು ಬಿಡಲಿಕ್ಕೆ ಏನು ಕೊರತೆ ಆಗಿದೆ? ಇವತ್ತು ಕುಣಿಗಲಲ್ಲಿ ತುಂಬಿ ಕೆರೆ ತುಂಬಿ ಕೋಡಿ ಹೋಗಿ ಮತ್ತೆ ನಾಲ್ಕಡಿ ನೀರಾದ್ರೆ ಮತ್ತೆ ನಾಲ್ಕಡಿ ತುಂಬಿಸ್ತಕ್ಕಂಥ ವ್ಯವಸ್ಥೆಯನ್ನ ಅಲ್ಲಿ ಆಡಳಿತ ವ್ಯವಸ್ಥೆ ಮಾಡಿದೆ ಅಂದ ಮೇಲೆ ಇಲ್ಲಿ ಕುಡಿಯೋಕೆ ಇಡೀ ಶಿರಾ ತಾಲೂಕಿನ ಎಲ್ಲ ಕೆರೆಗಳು ಸಹ ಕೊಟ್ಟಿ ಹೋಗಿದೆ. ದನ ಕರೆಗಳು ಸಹ ಕುಡಿಯಲಿಕ್ಕೆ ನೀರಿಲ್ಲ. ಈ ವರ್ಷ ಮಳೆ ಸಭಾ ಅಭಾವ ಇದೆ. ಈಗಿದ್ದೂ ಸಹ ಸರ್ಕಾರಗಳು ಜನಗಳ ಮೇಲೆ ಚಲ್ಲಾಟ ಆಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ಇದನ್ನ ಈ ಜನ ತಾಳ್ಮೆಯಿಂದ ನೋಡ್ತಾ ಇದೆ, ಸರ್ಕಾರಗಳು ಏನ್ ಮಾಡ್ತಾ ಇದೆ ಅಂತ, ಈ ಆಡಳಿತ ವ್ಯವಸ್ಥೆ ಏನ್ ಮಾಡ್ತಾ ಇದೆ. ಆದ್ರೂ ಸಹ ಆಡಳಿತ ವ್ಯವಸ್ಥೆ ಎಚ್ಚೆತ್ಕೊಂಡಿಲ್ಲ, ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಈ ಸರ್ಕಾರ ವಿರುದ್ಧ ಈ ತಾಲೂಕಿನ ಜನ ಪ್ರತಿ ಒಂದು ಮನೆಗೆ ಒಂದು ಜನ ಬಂದು ಒಂದು ಹೋರಾಟದಿಂದ ನೀರನ್ನ ಬಿಡಿಸ್ತಕ್ಕಂತ ಕಾರ್ಯವನ್ನು ನಾವು ಮಾಡಬೇಕಾಯ್ತು. ಏಕೆ ಎಲ್ಲ ಕಡೆ ಹೋರಾಟಗಳನ್ನ ನಡೀತಾನೆ ಇವೆ ನೀರಿಗೋಸ್ಕರ. ಅದರಲ್ಲೂ ಶಿರಾ ತಾಲೂಕು ಬರಪೀಡಿತ ಪ್ರದೇಶ ಅಂತಂದ್ಬಿಟ್ಟು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಆರ್ಥಿಕ ತಜ್ಞರು ಅವರ ವರದಿಯನ್ನು 1984 ಪ್ರಕಟಣೆ ಆಗಿತ್ತು. ಶಿರಾ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಅತಿ ಬರಪೀಡಿತ ಪ್ರದೇಶ. ಹಾಗಾಗಿ ಆ ಪ್ರದೇಶಕ್ಕೆ ಕುಡಿಯುವ ನೀರಿನೇ ಮೊದಲುಗೊಂಡು ಎಲ್ಲ ವ್ಯವಸ್ಥೆಗಳನ್ನು ಆದ್ಯತೆಯಿಂದ ಸರ್ಕಾರ ಕೈಗೊಳ್ಳಬೇಕು ಅಂತಲೇ ವರದಿ ಕೊಟ್ಟಿದೆ. ಹಾಗಿದ್ದು ಸಹ ಈವರೆಗೆ ನಮಗೆ ಅವಶ್ಯಕವಾದಂತಹ ನೀರಾವರಿ ಸೌಕರ್ಯಗಳನ್ನು ಒದಗಿಸ್ತಾ ಇಲ್ಲ. ಯಾಕಾಗಿ ಅಂದರೆ ಅವಶ್ಯಕತೆ ಇದೆ ನಮಗೆ. ಇಲ್ಲಿ ಯಾವುದೇ ಜಲಮೂಲಗಳಾಗಲಿ ಹರಿತಕ್ಕಂಥ ನದಿಗಳಾಗಲಿ ಅಥವಾ ತೊರೆಗಳಾಗಲಿ ಇಲ್ಲ. ಹಾಗಾಗಿ ಆದ್ಯತೆ ಕೊಡಬೇಕಾಗಿದ್ದು ನೀರಿನ ವ್ಯವಸ್ಥೆಗೆ. ಅಂತರ್ಜಲ ಕುಸಿತಾನೇ ಇರುತ್ತೆ, ನೀರಿನ ಬವಣೆ ಹೆಚ್ಚುತ್ತಾನೇ ಇರುತ್ತೆ. ಹೀಗಾಗಿ 1994 ಒಂದು ಪ್ರಾಸ್ತಾವಿಕ ಯೋಜನೆ ತಯಾರು ಮಾಡಿ ಈ ಭಾಗಕ್ಕೆ ನೀರನ್ನು ಏಮಾವತಿಯಿಂದ ಹರಿಸಬಹುದು, ಏಮಾವತಿ ಅಲ್ಲದೆ ಸರಾಗವಾಗಿ ಬರತಕ್ಕಂಥ ಯಾವ ಜಲಮೂಲಗಳು ಇಲ್ಲ ಅಂದ್ಬಿಟ್ಟು ಒಂದು ತಾಂತ್ರಿಕ ವರದಿಯನ್ನು ಸಲ್ಲಿಸಲಾಗಿತ್ತು 12/9/1994. ಅವರು ಈ ತಾಲೂಕಿನ ಬವಣೆಯನ್ನು ಅರಿತು ನಮ್ಮ ವಕೀಲರ ಸಂಘದ ವಕೀಲರುಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ತುಂಬ ಸಂತೋಷವಾದದ್ದು, ಏಕೆಂದರೆ ವಕೀಲರು ಯಾವಾಗಲೂ ಕೂಡ ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರದಲ್ಲೂ ಕೂಡ ಮುಂದಾಡತ್ತ ವಹಿಸ್ತಿದ್ದವರು. ಅವರಿಗೆ ಯಾವ ರೀತಿ ಒಂದು ಸಂಸ್ಕೃತಿ ಇದೆ, ಅವರಿಗೆ ಯಾವ್ಯಾವ ಟೈಮ್ನಲ್ಲಿ ಏನೇನು ಯಾವ್ಯಾವ ರೀತಿ ಅಲ್ಲಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಅವರು ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ನನ್ನ ರೈತ ಬಾಂಧವರು ಮತ್ತು ಈ ತಾಲೂಕಿನ ಬವಣೆಯನ್ನು ಅರಿತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ನನಗೆ ಭಾಳ ಸಂತೋಷ ಆಗ್ತಿದೆ. ಈಗಲಾದರೂ ಕೂಡ ಈ ತಾಲೂಕಿನ ಜನರಿಗೆ ಒಂದು ಅರಿವು ಮೂಡಿದೆ. ಇದುವರೆಗೂ ಯಾವ ಹೋರಾಟನೂ ಮಾಡಲಿಲ್ಲ. ಈ ಹೇಮಾವತಿ ನೀರನ್ನು ತುಮಕೂರು ತರೋದಕ್ಕೇ ಕೂಡ ಒಂದು ಚರಿತ್ರೆ ಇದೆ. ಆವಾಗ ಯಾವ ಪಕ್ಷ ಭೇದ ಭಾವನೆ ಇಲ್ದೇ ವೈ ಕೆ ರಾಮಯ್ಯನವರು ಇರ್ಬೋದು, ನಾವಿರ್ಬೋದು, ಕಾಂಗ್ರೆಸ್ನವರು ಇರ್ಬೋದು, ಬಸವರಾಜವರು ಇರ್ಬೋದು, ಎಲ್ಲರೂ ಸೇರಿ ನಾವು ತುಮಕೂರಿಗೆ ನೀರು ತರೋದಕ್ಕೇ ಹೋರಾಟ ಮಾಡಿದ್ವಿ. ನಾವು ಅವರು ಕೂಡ ನಾವೆಲ್ಲ ಅರೆಸ್ಟ್ ಆಗಿದ್ವಿ. ಹೈವೇನಲ್ಲಿ ಹೈವೇ ತಡೆದು ನಾವೆಲ್ಲರೂ ಕೂಡ ಅವಾಗಲೂ ಕೂಡ ನಾವು ಅರೆಸ್ಟ್ ಆಗಿದ್ವಿ. ಹಾಗೆ ತುಮಕೂರು ತರೋದಕ್ಕೆ ನೀರು ತರೋದಕ್ಕೆ ಎಲ್ಲರೂ ಕೂಡ ಸೇರಿ ಯಶಸ್ವಿ ಆದ್ವಿ. ಆವಾಗ ಇವತ್ತು ನೀರು ಬಂತು. ನೀರು ಬಂದಾಗ ನಮ್ಮದು ಕೊನೆ ಭಾಗ, ಜಿಲ್ಲೆಯ ಕೊನೆ ಭಾಗ ಇದು. ಈ ನೀರು ತರಬೇಕಾದರೂ ಕೂಡ ಪ್ರಮುಖ ಕಾರಣಕರ್ತರು ಇದ್ದಾರೆ, ಕೆ ಮಲ್ಲಣ್ಣವರು ಇರ್ಬೋದು. ಏಕೆಂದರೆ ಅವತ್ತು ಪ್ರಥಮವಾಗಿ ಈ ಒಂದು ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಕಳ್ಳಂಬೆಳಕ್ಕೆ ಒಂದು ದಾರಿನ ತೋರಿಸ್ಕೊಟ್ಟವರು ಮಲ್ಲಣ್ಣವರು. ಅದಾದಮೇಲೆ ಅನೇಕರು ಎಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ. ಇದು ಒಬ್ಬರದು ಅಂತಲ್ಲ, ಒಬ್ಬರು ಶ್ರಮ ಅಂತಲ್ಲ, ಅವಾಗಿನಿಂದಲೂ ಕೂಡ ಹೋರಾಟ ಮಾಡಿ ಮೊದಲವ್ರ ಕೆರೆಗೆ ನೀರು ತರಬೇಕು ಅಂತಕ್ಕಂಥದ್ದು ಪ್ರಥಮವಾಗಿ ಮಾಡಿದ್ವಿ. ಒಂದ್ಸಲ ಸೆಂಟ್ರಲ್ ಸ್ಕೀಮ್ ಬಂತು, ಅವಾಗ ನಾನಿನ್ನೂ ಎಂ ಪಿ ಆಗಿದ್ದೆ. ಅವಾಗ ಸೆಂಟ್ರಲ್ ಸ್ಕೀಮ್ ಬಂದಂಥ ಸಂದರ್ಭದಲ್ಲಿ ಅವರು ನೀರಾವರಿ ಪರ್ಮನೆಂಟ್ ವ್ಯವಸ್ಥೆ ಎಲ್ಲಿ ಮಾಡಬಹುದು, ಬರೀ ಬೋರ್ಗಳು ಕೊರೆಯೋದಲ್ಲ,
ಪರ್ಮನೆಂಟ್ ವ್ಯವಸ್ಥೆಗೆ ಯಾವ ದಾರಿನ ತೋರಿಸ್ಕೊಡ್ರಿ ಅಂತ ಮಾತನ್ನು ಹೇಳಿದರು. ಆವಾಗ ನಾವು ಮದ್ಲೂರು ಕೆರೆನೇ ಹೇಳಿದ್ವಿ ಅವರು, ಇದು ಪರ್ಮನೆಂಟ್ ವ್ಯವಸ್ಥೆ, ಮದ್ಲೂರು ಕೆರೆಗೆ ನೀವು ನೀರು ಬಿಟ್ಟಿದ್ದೆ ಆದರೆ ಅದಕ್ಕೆ ಹಣವನ್ನು ನೀವು ಒದಗಿಸಿಕೊಟ್ಟಿದ್ದೆ ಆದರೆ ಸುಮಾರು ನೂರಾರು ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಸಿರಾಕ್ಕೆ ಕುಡಿಯ ನೀರು ತರೋದು ಆಮೇಲೆ ಸ್ಟಾರ್ಟ್ ಆಗಿದೆ. ಮೊದಲು ಸ್ಟಾರ್ಟ್ ಆಗಿದ್ದು ಮದ್ಲೂರು ಕೆರೆಗೆ, ಆಮೇಲೆ ಸಿರಾಕ್ಕೆ ನೀರು ತರೋದು ಕುಡಿಯೋದಕ್ಕೋಸ್ಕರ ನೀರು ತರ್ತಕ್ಕಂಥದ್ದು ಆಮೇಲೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾವು ಕೂಡ ಹೋರಾಟ ಮಾಡಿದ್ವಿ. ಅದಕ್ಕೆ ನಮ್ಮ ಇಂಜಿನಿಯರ್ ಜಯರಾಮಯ್ಯನವರು ಇದ್ದರು ನಮ್ಮ ಜೊತೆಯಲ್ಲಿ, ಜಯರಾಮಯ್ಯನವರು ಇದ್ದರು, ಅವರು ನಮ್ಮೆಲ್ಲರ ಸಹಕಾರವನ್ನು ಇಟ್ಕೊಂಡು ಅವರೇ ಸರ್ವೆ ಮಾಡಿ ಬ್ಲೂ ಪ್ರಿಂಟ್ ಕೂಡ ಅವರೇ ತಯಾರು ಮಾಡಿದರು. ಅವರ ಬ್ಲೂ ಪ್ರಿಂಟ್ ಇಟ್ಕೊಂಡೇ ನಾನು ಕೃಷ್ಣ ಅವರು ಹೊಸಕೆರೆಗೆ ಬಂದಿದ್ದರು ಎಲ್ಲ ಟೂರ್. ಅವಾಗೆಲ್ಲ ಡೆಪ್ಟಿ ಚೀಫ್ ಮಿನಿಸ್ಟರ್, ನೀರಾವರಿ ಮಂತ್ರಿ ಆಗಿದ್ದು ಇಂದು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಅವಾಗ. ಅವಾಗ ಬಂದಾಗ ನಾನು ಇವರ ಒಂದು ಸ್ಕೆಚ್ಚನ್ನು ಆಧಾರವಾಗಿ ಇಟ್ಕೊಂಡು ನಾನು ಮತ್ತು ಇನ್ನು ಅನೇಕರು ಕೆಲವೊಂದು ಮುಸ್ಲಿಮ್ಜರು ಕೂಡ ನಮ್ಮ ಜೊತೆಯಲ್ಲಿದ್ದರು ಆ ಸಂದರ್ಭದಲ್ಲಿ. ಅವಾಗ ಹೋಗಿ ಕೃಷ್ಣ ಅವ್ರಿಗೆ ನಾವು ಪ್ರೆಸೆಂಟ್ ಮಾಡಿದ್ವಿ. ಇವತ್ತು ಆಗಿರೋದು ಕೂಡ ಆ ಲೆಟ್ರ್ ಮೇಲೆ ಇವತ್ತು ಇದೆಲ್ಲ ಮುಂದುವರೆದು ಇವತ್ತು ನೀರು ಬಂದಿರತಕ್ಕಂಥದ್ದು. ಇದು ನನ್ನೊಬ್ಬನ ಶ್ರಮ ಅಲ್ಲ, ಇವತ್ತು ಇಡೀ ಯಾರ್ಯಾರು ಲೀಡ್ರುಗಳಿದ್ದರು ಅವರೆಲ್ಲರ ಶ್ರಮ. ಮತ್ತು ಹೋರಾಟ ಸಮಿತಿನೂ ಕೂಡ ಮಾಡಿಕೊಂಡಿದ್ವಿ ಆ ಸಂದರ್ಭದಲ್ಲಿ. ಆ ಹೋರಾಟ ಸಮಿತಿಯಲ್ಲೂ ಕೂಡ ಎಲ್ಲರೂ ಕೂಡ ಭಾಗಿಯಾಗಿದ್ದು, ಪಬ್ಲಿಕ್ಕು ಕೂಡ ಅದರಲ್ಲಿ ಭಾಗಿಯಾಗಿದ್ದು, ಇವರೆಲ್ಲರ ಶ್ರಮನೂ ಕೂಡ ಇವತ್ತಿದೆ. ಆದರೆ ಇವತ್ತು ನೀರು ಬಂದಿದೆ, ಕಳ್ಳಂ ಬೆಳೆದವರೆಗೂ ನೀರು ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ರಾಜಕೀಯ ಆಗ್ತಾಯಿದೆ ಇವತ್ತು. ಈ ರಾಜಕೀಯನ ನಾನು ಹೇಳ್ತಕ್ಕಂಥದ್ದು ಜಿಲ್ಲಾ ಮಂತ್ರಿ ಆಗಿರಲಿ ಅಥವಾ ಇನ್ಯಾರೇ ಆಗಿರಲಿ, ನೀರಾವರಿ ಮಂತ್ರಿ ಆಗಿರಲಿ, ಎಲ್ಲರಿಗೂ ಕೂಡ ನಾನು ಹೇಳ್ಕೊಳೋದಿಷ್ಟೇ, ಇದು ಟೈಲ್ಯಾಂಡು. ನಮ್ಮ ಮದ್ಲೂರು ಕೆರೆ ಭಾಳ ಟೈಲ್ಯಾಂಡು. ಕಾನೂನು ಪ್ರಕಾರವಾಗಿ ಮೊದಲು ನೀರು ಟೈಲ್ಯಾಂಡಿಗೆ ಬರಬೇಕು, ಆಮೇಲೆ ಮೇಲುಗಡೆ ಹೋಗ್ತಕ್ಕಂಥದ್ದು ಕಾನೂನಲ್ಲಿ ಇರ್ತಕ್ಕಂಥದ್ದು. ಆದರೆ ಇದಕ್ಕೇನಾಗಿದೆ, ಹಲವಾರು ಎಮ್ ಎಲ್ ಎಗಳು ಮಧ್ಯ ಇರತಕ್ಕಂಥದ್ದು ಅವ್ರಿಗೆ ನೀರು ಸ್ಯಾಂಕ್ಷನ್ನೇ ಇಲ್ಲ, ಅಲಾಕೇಶನ್ನೇ ಇಲ್ಲ, ಅಂಥವ್ರು ಕೂಡ ಇವತ್ತು ನೀರು ನಮ್ಮ ಭಾಳ ಗೂಂಡಾದೋಗ್ಯರಿಂದನ ಕೆಲವು ಮಾಡ್ಕೊತಾ ಇದ್ದಾರೆ. ಆದ್ದರಿಂದ ನಾನು ಅವರೆಲ್ಲರೂ ಕೂಡ ನಾನು ಹೇಳೋದಿಷ್ಟೇ, ಇಲ್ಲೂ ಹಸಿವು ಬಾಹ್ಯರಿಕೆ ಅನ್ನೋದು ಎಲ್ಲರಲ್ಲೂ ಇರ್ತಕ್ಕಂಥದ್ದು. ತಾವು ಯಾವ ಭೇದ ಭಾವನೆಯನ್ನು ಮಾಡದೇ ನಮಗೂ ಕೂಡ ನೀರು ಕೊಡ್ತಕ್ಕಂಥದ್ರಲ್ಲಿ ನೀವೆಲ್ಲರೂ ಸಹಕರಿಸ್ಬೇಕು. ಜಿಲ್ಲಾ ಮಂತ್ರಿಯಿಂದ ಹಿಡಿದು ತಾಲೂಕಿನ ಎಲ್ಲ ಎಮ್ ಎಲ್ ಎಗಳು ಕೂಡ ನಾನು ಅಪೀಲ್ ಮಾಡ್ಕೊತಕ್ಕಂಥದ್ದು, ನಾವು ಮನುಷ್ಯರೇ, ನಾವು ಕೂಡ ಬಾಹ್ಯರಿಕೆಯಿಂದ ಬಳಲ್ತಾ ಇದ್ದೀವಿ ಇವತ್ತು, ನಮಗೂ ಕೂಡ ನೀವು ಅವಕಾಶ ಮಾಡಿಕೊಡ್ಬೇಕು. ಈ ಹೋರಾಟ ಯಾರ ಮೇಲೂ ಅಲ್ಲ, ಇವತ್ತು ಯಾವ ಸರ್ಕಾರದ ಮೇಲೂ ಹೋರಾಟ ಅಲ್ಲ, ಈ ಹೋರಾಟ ನಮ್ಮ ಬಾಹ್ಯಾರಿಕೆಯನ್ನು ತಣಿಸೋದಕ್ಕೋಸ್ಕರ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ತಾವೆಲ್ಲರೂ ಕೂಡ ಸಹಕರಿಸ್ಬೇಕು ಮತ್ತು ಕಾನೂನು ಪ್ರಕಾರಕ್ಕೆ ಟೈಲೈನ್ನಿಂದ ನೀರು ಬಿಡಬೇಕು ಅಂತಕ್ಕಂಥ ಮಾತನ್ನು ನಾನು ಎಲ್ಲರಲ್ಲೂ ಅಪೀಲ್ ಮಾಡಿಕೊಂಡು ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ರಿಪಬ್ಲಿಕನ್ ಸೇನೆ ಶಿರಾ ತಾಲೂಕು ಶಾಖೆ ಇವರ ವತಿಯಿಂದ ಜಾಥಾ ಮೂಲಕ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಿಪಬ್ಲಿಕನ್ ಸೇನೆ ತಾಲೂಕು ಶಾಖೆ ಶಿರಾ ತಾಲೂಕು ಇವರ ಸಹಯೋಗದೊಂದಿಗೆ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ಹಾಗೂ ರಾಜ್ಯಾಧ್ಯಕ್ಷರಾದ ಜಿಗಣಿ ಶಂಕರ್ ಅವರ ನೇತೃತ್ವದಲ್ಲಿ ದಿನಾಂಕ 27/11/2019 ಬುಧವಾರ ಬೆಳಗ್ಗೆ ಐಬಿ ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆ ಮಾಡಿಕೊಂಡು ಜನತೆಯ ಕುಂದುಕೊರತೆ ಹಾಗೂ ಮೂಲಭೂತ ಸೌಕರ್ಯಗಳು ಮತ್ತು ನಿವೇಶನ ರಹಿತರಿಗೆ ನಿವೇಶನ ಮತ್ತು ಸೂರು ಒದಗಿಸಿಕೊಡುವ ಬಗ್ಗೆ ಕಡು ಬಡವರಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಎಲ್ಲಾ ಜಾತಿಯ ಬಡವರಿಗೆ ನಿವೇಶನ ರಹಿತರಾದ ಇವರಿಗೆ ನಿವೇಶನ ಇಲ್ಲದ ಇವರು ಬಾಡಿಗೆ ಮನೆ ವಾಸ ಅಥವಾ ಬೀದಿಯಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಸರ್ಕಾರ ತುರ್ತಾಗಿ ಈ ಕೊಡನೆ ಪರಿಶೀಲಿಸಿ ಸರ್ಕಾರದಿಂದ ಸೂಕ್ತ ನಿವೇಶನ ಕೊಡಿಸಿ ಮನೆ ನಿರ್ಮಾಣ ಮಾಡಿಸಿಕೊಡಬೇಕು. ಸೌಲಭ್ಯ ವಂಚಿತ ಇವರುಗಳು ಕೂಲಿನಾಗಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇದನ್ನು ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ರೀತಿಯಲ್ಲಿ ಜನಕ್ಕೆ ತೊಂದರೆಯಾಗದಂತೆ ಸರಿಯಾದ ಸಮಯಕ್ಕೆ ಇವರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಕರ್ನಾಟಕ ರಿಪಬ್ಲಿಕನ್ ಸೇನೆ ಆಶಯವಾಗಿರುತ್ತದೆ. 63ನೇ ಪರಿನಿರ್ವಹಣದ ಅಂಗವಾಗಿ ನೆತ್ತಿಗೊಂದು ಸೂರಿಗಾಗಿ ಈ ದಿನ ನಾವು ಅಲ್ಪಸಂಖ್ಯಾತರು ಮತ್ತು ಅಸ್ಪೃಶ್ಯರ ಒಂದು ಜಂಟಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಈ ದೇಶಕ್ಕೆ ಸ್ವತಂತ್ರ ಬಂದು 73 ವರ್ಷಗಳ ನಂತರನೂ ನಾವು ಕೇಳ್ತಾ ಇರೋ ಸೈಟ್ ಸೈಜೆಷ್ಟು
ಇಪ್ಪತ್ತು ಮೂವತ್ತು ಎಷ್ಟು ದೊಡ್ಡ ಘನಕಾರ್ಯದ ಸರ್ಕಾರಗಳು ನಮ್ಮನ್ನು ಆಳಿದವೆ. ಪ್ರತಿ ಊರಲ್ಲಿ ಇವತ್ತು ಪರ್ಯಾಯವಾದಂಥ ಬಡಾವಣೆಗಳನ್ನು ಕಟ್ಟಿದಿರಿ, ಹೌಸಿಂಗ್ ಬೋರ್ಡಿಂದ ಕಟ್ಟಿದಿರಿ, ಬಿ ಡಿ ಇಂದ ಕಟ್ಟಿದಿರಿ, ಯಾರ್ಯಾರಿಗೋ ಇರೋರಿಗೆಲ್ಲ ಕಟ್ಟಿದಿರಿ. ಆದರೆ ಇವತ್ತು ಇಷ್ಟು ಕಡುಬಡವರು ಸುಮಾರು ವರ್ಷಗಳಿಂದ ಒಂದು ಮನೆಗೆ ಒಂದೇ ಬಾಗಿಲಿದೆ, ಅಥವಾ ಆ ಮನೆಗೆ ಎರಡು ಮೂರು ಬಾಗಿಲು ಇಟ್ಕೊಂಡು ಮನೆ ಡಿವೈಡ್ ಮಾಡ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಆದ್ಯ ಕರ್ತವ್ಯ ಸರ್ಕಾರದ್ದು. ಸರ್ಕಾರ ವಸತಿಯನ್ನು ರೂಪಿಸೋದು, ಉದ್ಯೋಗವನ್ನು ಕೊಡೋದು, ವಿದ್ಯೆಯನ್ನು ಕೊಡೋದು, ವೈದ್ಯಕೀಯ ವ್ಯವಸ್ಥೆಯನ್ನು ಕೊಡೋದು, ಇವು ಆದ್ಯ ಕರ್ತವ್ಯ ಸರ್ಕಾರಗಳು ಕೊಡಬೇಕಾಗಿತ್ತು. ಆದರೆ ಎಷ್ಟೋ ಸರ್ಕಾರಗಳು ಹೋದವು, ಈಗಲೂ ಸರ್ಕಾರ ಬಂದಿದೆ. ಆದರೆ ಇದನ್ನ ಒಂದು ಟಾಪ್ ಪ್ರಿಯಾರಿಟಿನಲ್ಲಿ ಮಾಡದಿದ್ದ ಕಾರಣಕ್ಕಾಗಿ ನಾವಿವತ್ತು ಸಿರಾ ತಾಲೂಕಿನ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ವತಿಯಿಂದ ಇವತ್ತು ಅಸ್ಪೃಶ್ಯರು ಮತ್ತು ಅಲ್ಪಸಂಖ್ಯಾತರ ಮಹಿಳೆಯರ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಈಗ ನೆತ್ತಿಗೊಂದು ಸೂರು ಕೊಡಿ ಅನ್ನೋ ಕಾರಣಕ್ಕಾಗಿ 67ರಲ್ಲಿ ಇದು ಸರ್ಕಾರಿ ಭೂಮಿ. ಈ ಸರ್ಕಾರಿ ಭೂಮಿನಲ್ಲಿ ವಸತಿಹೀನರಿಗೆ ನೀವು ವಸತಿ ಕೊಡಬೇಕು, ಇದನ್ನು ಆದ್ಯತೆಯಿಂದ ಮಾಡಬೇಕು ಅಂತೇಳಿ ನಾವು ಅತ್ಯಂತ ಶಾಂತ ರೀತಿಯಲ್ಲಿ ಇವತ್ತು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಿಕ್ಕೆ ಈ ಹೋರಾಟವನ್ನ, ಈ ಮೆರವಣಿಗೆಯನ್ನ ಪ್ರಾರಂಭ ಮಾಡ್ತದೆ. ನಾವು ಕೇಳೋದಕ್ಕೆ ಇವ್ರ ಹತ್ರ ಬಂದು ಅರ್ಜಿ ಕೊಟ್ಟು ಲೆಟರ್ ಕೊಟ್ಟು ಅದರಿಂದ ಫಾಲೋ ಮಾಡಿ ಇಲ್ಲಾಂದ್ರೆ ಅದ್ರ ಮೂಲೆಗೆ ಹಾಕ್ಬಿಟ್ಟಿರ್ತಾರೆ. ಬಡವರ್ದನ್ನ ಅಷ್ಟು ಗಂಭೀರವಾಗಿ ಎತ್ಕೊಳ್ಳಲ್ಲ. ಅದೇ ಯಾರನ್ನ ಬಿಲ್ಡರ್ ಬಂದು ಅಪಾರ್ಟ್ಮೆಂಟ್ ಮಾಡ್ತೀವಿ ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡಿ ಅಂದ್ರೆ ಮನೆಗೆ ತಗೊಂಡೋಗಿ ಮನೆ ಅವ್ರು ಎಲ್ಲಿ ಕೂತಿರ್ತಾರ ಅಲ್ಲಿ ಕೊಡ್ತಾರೆ. ಯಾಕಂದ್ರೆ ಅವ್ರ ಹಣ ಕೊಡ್ತಾರಲ್ಲ, ಬಡವ್ರು ಏನ್ ಕೊಡ್ತಾರೆ ಹೇಳ್ರಿ. ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತಾಡಿದ್ದಾರೆ, ನಿಮಗೆ ಹಕ್ಕನ್ನು ಕೊಟ್ಟಿದ್ದಾರೆ, ಅದು ಪವಿತ್ರವಾದ ಹಕ್ಕು. ಒಂದು ಓಟ್ಗೆ ಇದು ಕೋಟಿ ಬೆಲೆ. ಇವತ್ತೆಲ್ಲ ಅವ್ರು ಏರೋಪ್ಲೇನ್ ಅಲ್ಲಿ ತಿರುಗ್ತಾ ಇದಾರೆ ಅಂದ್ರೆ ನೀವು ಹಾಕಿರೋ ಓಟ್ಗಳೆ ಏರೋಪ್ಲೇನ್ ಅಲ್ಲಿ ತಿರುಗ್ತಾರೆ. ಯಾವ ಹೋಟ್ಲು ಬೇಕಾದ್ರು ಸೆಟ್ ಮಾಡ್ಕೊಂತಾರೆ, ಎಲ್ಲಿ ಬೇಕಾದ್ರೆ ಇರ್ತಾರೆ. ಈ ಪಕ್ಷದಿಂದ ಆ ಪಕ್ಷಕ್ಕೆ ಆಡ್ತಾರೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ ಆಡ್ತಾರೆ, ಕೋತಿಗಳ ತರ ಎಗರ್ತಾ ಇರ್ತಾರೆ. ಅವ್ರಿಗೆ ನಾವು ಮತ ಕೊಟ್ಟು ಈ ರೀತಿ ಬಂದು ಕೂತ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ನೀವೆಲ್ಲ ಜಾಗೃತಿ ತಗೊಂಡಿಲ್ಲ ಅಂದ್ರೆ ಮುಂದಕ್ಕೆ ಇನ್ನೂ ಭಾರಿ ಕಷ್ಟ ಬರ್ತದೆ. ಇವತ್ತು ಜಾಗೃತಿ ಸಮಯ ನಿಮ್ಗೆ ಬಂದಿದೆ, ಎಚ್ಚರಿಕೆ ಆಗಿ ತಿಳ್ಕೊಳ್ಳಿ. ಪ್ರತಿಯೊಬ್ಬ ಓಟ್ ಹಾಕ್ಬೇಕಾದ್ರೆ ಅವ್ರ 500 ರೂಪಾಯಿ ಕೊಟ್ರೆ ಒಗಿಸ್ಕೊಳ್ಳೋದಲ್ಲ, ಅವ್ರ ಹೋಗಿ 1,000 ರೂಪಾಯಿ ಕೊಡ್ತಾರಂತೆ ಗುಂಪು ಕಟ್ಟಿಸ್ಕೊಳ್ಳೋದಲ್ಲ. ನಮ್ಗೊಂದು ನೆತ್ತಿಗೊಂದು ಸೂರಿಲ್ಲ, ನಾವೇ 500 ರೂಪಾಯಿ ಕೊಡ್ತೀವಿ. ನೀನು ಗೆದ್ದಾದ್ಮೇಲೆ ನನಗೆ ನೆತ್ತಿಗೊಂದು ಸೂರು ಮಾಡ್ಕೊಳ್ಳೋ ಅಂತ ಯಾರನ್ನ ಕೇಳಿದೀವ? ಯಾರು ಎಷ್ಟು ಕೊಡ್ತಾರೋ ಅಲ್ಲೂ ಕಿತ್ಕೋ ಇಲ್ಲೂ ಕಿತ್ಕೊಳ್ಳೋದು ಬಿಡ್ರಿ. ದಿನ ಭಿಕ್ಷೆ ಬೀಳ್ತಾರೆ, ದಿನ ಭಿಕ್ಷೆ ಬೇಡವ್ರು ಅವ್ರ ಹೊಟ್ಟೆ ಪಾಡಿಗೆ ಬೀಳ್ತಾರೆ. ನಾವು 5 ವರ್ಷಕ್ಕೊಂದ್ಸಲ ಮನೆ ಒಳಗಡೆ ಭಿಕ್ಷೆ ತಗೊಂತೀವಲ್ಲ, ನಾವೆಂತ ಭಿಕ್ಷದವ್ರು ಹೇಳಿ. ಅದನ್ನ ಬಿಟ್ಟು ನಿಮ್ಮ ಹಕ್ಕನ್ನ ಕೇಳೋದಾಗ್ರಿ. ಅವ್ರು ಕೊಡೋದು ನಿಮ್ಗೆ ನಿತ್ಯ ಅಲ್ಲ, ಅವ್ರು ಕೊಡೋದು ನಿಮ್ಗೆ ಯಾವುದು ನಿರಂತರ ಅಲ್ಲ, ಅವ್ರು ಕೊಡೋದು ನಿಮ್ಗೆ ಯಾವುದು ಸಿಕ್ಕಲ್ಲ. 2 ದಿವಸಕ್ಕೆ ನೀವು ಅದನ್ನ ಖರ್ಚು ಮಾಡಿರ್ತೀರ, ನೀವು ಅದೇ 500 ರೂಪಾಯಿ ಕೊಟ್ರೆ ಅವನ್ನ ಕತ್ತಿನ ಪಟ್ಟಿ ಹಿಡಿದು ಕೇಳ್ಬೋದು ನನಗೆ ಈ ರೀತಿ ಒಂದ್ ನೆಲೆ ಕೊಡಪ್ಪ ಅಂತ. ಯಾವಾಗ ನಾವು ಕತ್ತಿನ ಪಟ್ಟಿ ಹಿಡಿದು ಕೇಳಲ್ವೋ, ಯಾವತ್ತು ಅಧಿಕಾರಿಗಳಿಗೆ ಒನಕೆ ಓಬವ್ವ, ಚಿತ್ರರಾಣಿ ಚೆನ್ನಮ್ಮ, ಎಲ್ಲ ದೇಶ ನಾಡಿದ್ದಾರೆ. ಸೀಮಿತ ಆಗಿದೆ, ಎಲ್ಲಾ ವರ್ಗದ ಜಾತಿ ವರ್ಗದವರು ಕೂಡ ಒಂದು ನಿವೇಶನಕ್ಕೆ ಇಲ್ಲದೆ ಇರುವಂತವರು ಬಾಡಿಗೆನಲ್ಲಿ ವಾಸ ಮಾಡ್ತಿದ್ದಾರೆ. ಅವ್ರಿಗೆ ಬಾಡಿ ಕಟ್ಟೋದಕ್ಕೂ ತುಂಬಾ ಕಷ್ಟ ಇದೆ. ಅದ್ರ ಜೊತೆನಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸ, ಅವರ ಸಣ್ಣ ಪುಟ್ಟ ತೊಂದರೆಗಳು ಎಲ್ಲವನ್ನು ಅನುಭವಿಸ್ಕೊಂಡು ಅವರ ಜೀವನ ಸಾಗಿಸ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲು ಸರ್ಕಾರದಿಂದ, ಸರ್ಕಾರದ ವತಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಇವ್ ಏನ್ ಬಂದಿದ್ದಾರೆ, ನಾವೇನು ಈಗ ಪಟ್ಟಿ ಸಲ್ಲಿಸಿದ್ದೇವೆ, ಆ ಪಟ್ಟಿಗೆ ದಯವಿಟ್ಟು ನಿವೇಶವನ್ನು ಒಂದು ಮನೆಯನ್ನ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಅದ್ರ ಜೊತೆನಲ್ಲಿ ಮೂಲಭೂತ ಹಕ್ಕುಗಳು, ಸೌಕರ್ಯಗಳು, ಐಡಿ ಕಾರ್ಡ್, ರೇಷನ್ ಕಾರ್ಡ್, ಆಮೇಲೆ ಆಧಾರ್ ಕಾರ್ಡ್, ಇದಂತೂ ತುಂಬಾ ತೊಂದರೆ ಆಗಿದೆ. ಜನಗಳು ಬಂದು ಬೆಳಗಿನ ಜಾವ 7 ಗಂಟೆಯಿಂದ ಮಲ್ಕೊಳ್ತಾರೆ, ಬೆಳಗಿನ ಜಾವ 7 ಗಂಟೆಯಿಂದ ಕಚೇರಿ ಮುಂದೆ ಕ್ಯೂ ನಿಲ್ತಾರೆ. ಯಾವುದೇ ಕೆಲಸ ಕೂಡ ದುಡ್ಡು ಕೊಟ್ಟರು ಕೂಡ ಕೆಲಸ ಕೂಡ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಸುಮಾರು 7 ಗಂಟೆಯಿಂದ 10 ಗಂಟೆ 11 ಗಂಟೆವರೆಗೂ ಊಟ ತಿಂಡಿ ಇದೆ. ಮನೆ ಮಕ್ಕಳಿಗೆ ಬಿಟ್ಟು, ಹೆಂಡತಿ ಬಿಟ್ಟು, ಅಲ್ಲೆಲ್ಲ ಬಿಟ್ಟು ಬಂದು ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಲ್ಲಿ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ. ಆದ್ರೂ ಕೂಡ ಅವ್ರ ಕೆಲಸಗಳು ಇದುವರೆಗೂ ಸರಿಯಾಗಿ ಆಗಿಲ್ಲ, ತುಂಬಾನೇ ತೊಂದರೆಗಳಿದೆ. ಇದೆಲ್ಲವನ್ನು ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಈ ಒಂದು ವಿಚಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಜಿಗಣಿ ಶಂಕರ್ ಅವರು ಕೂಡ ಈ ಒಂದು ಮಾತಾಡ್ಬೇಕು ಅಂತ ನಾನು ಅವ್ರು ಕೇಳ್ಕೊಳ್ತಾ ಇದ್ದೇವೆ. ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೇವೆ,
ಶಿರಾ ನಗರದ ಜನತೆ ಇವತ್ತು ಕೆಲಸ ಇಲ್ಲ, ಕೆಲಸ ಇಲ್ಲದ ಕಾರಣ ತುಮಕೂರಿಗೆ ಇವತ್ತು ಕೆಲಸ ಅರಸಿ ಗುಳೆ ಹೋಗ್ತಕ್ಕಂತ ಸಂದರ್ಭ ಇದೆ, ಬೆಂಗಳೂರಿಗೆ ಹೋಗ್ತಕ್ಕಂತ ಸಂದರ್ಭ ಇದೆ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಇವತ್ತು ಶಿರಾದಲ್ಲಿ ಕೆಲಸ ಇಲ್ಲದೆ ಇರೋದ್ರಿಂದ ಇಲ್ಲಿ ನಿರುದ್ಯೋಗಿಗಳಾಗಿ ಇರ್ದರೆ ಅಲ್ಲಿ ಬೇರೊಂದು ಜಾಗಗಳಲ್ಲಿ ಉದ್ಯೋಗಿಗಳಾಗಿ ಇವತ್ತು ಸಂಸಾರಗಳನ್ನ ಸಾಕ್ತಕ್ಕಂತ ಸಂದರ್ಭ ಈ ಶಿರಾ ತಾಲೂಕಲ್ಲಿ ಇದೆ. ಇಲ್ಲಿ ಕುಡಿಯೋದಕ್ಕೆ ನೀರು ಸಿಗಲ್ಲ, ದಿನಕ್ಕೆ 25 ದಿವಸಕ್ಕೊಂದ್ಸರಿ ನೀರು ಬಿಡತಕ್ಕಂತ ಪರಿಸ್ಥಿತಿ ಇದೆ ಶಿರಾ ನಗರಸಭೆ ಕಾರ್ಯವೈಖರಿ. ಹಾಗೆ ಶಿರಾ ತಾಲೂಕಲ್ಲಿ ಬಡವರ ಕಷ್ಟ ಗೋಳನ್ನ ಕೇಳಂತ ಯಾವುದೇ ಜನಪ್ರತಿನಿಧಿಗಳಾಗ್ಲಿ ಸರ್ಕಾರಿ ಅಧಿಕಾರಿಗಳಾಗ್ಲಿ ಯಾರು ಕೂಡ ಇಲ್ಲ. ಅವ್ರಿಗೆ ದುಡ್ಡು ಕೊಡ್ಬೇಕು, ದುಡ್ಡು ಎಲ್ಲಿಂದ ತರೋದು, ನಮಗೆ ದುಡ್ಮೆನೆ ಇಲ್ಲ, ಈ ತಾಲೂಕಿನ ಜನತೆಗೆ ದುಡ್ಮೆನೆ ಇಲ್ಲ, ದುಡ್ಡು ಎಲ್ಲಿಂದ ತಂದ್ಕೊಡ್ಬೇಕು ನಾವು ಕೆಲಸ ಮಾಡೋದಕ್ಕೆ, ಸರ್ಕಾರಿ ಅಧಿಕಾರಿಗಳಿಗೆ ನಾವು ಕೆಲಸ ಮಾಡಿಸ್ಕೊಳಕ್ಕೆ ನಾವು ದುಡ್ಡು ಕೊಡ್ಬೇಕು, ಜೀವನ ಮಾಡಕ್ಕೆ ದುಡ್ಡಿಲ್ಲ, ನಮ್ಗೆ ಜೀವನ ಮಾಡಕ್ಕೆ ಉದ್ಯೋಗ ಇಲ್ಲ, ನಮ್ಗೆ ಎಲ್ಲಿಂದ ತಂದ್ಕೊಡೋದು ದುಡ್ಡು. ಇಂತ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಶಿರಾ ತಾಲೂಕಲ್ಲಿ ಇದೆ. ಬಂಧುಗಳೇ, ನಾವು ನಮ್ಮನ್ನ ಒಂದು ಸಾರಿ ತಿರುಗಿ ನೋಡ್ಕೋಬೇಕಾಗಿದೆ. ಈ ಅನ್ಯಾಯಗಳನ್ನ ನೋಡಿ ಇಡೀ ದೇಶದಲ್ಲಿ ನಮ್ಮ ಅಜ್ಜನವರು ನಿರ್ಮಿಸಿಕೊಟ್ಟಂತ ಸಂವಿಧಾನ ಉಳಿಬೇಕು, ಸಮಾನತೆ ಉಳಿಬೇಕು ಅಂತೇಳಿ ಇವತ್ತು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಷ, ಅವರ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ರಾಷ್ಟ್ರೀಯ ಅಧ್ಯಕ್ಷ, ನಮಗೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ ಒಳ್ಳೆ ಹಾದಿಯಲ್ಲಿ ಹೋಗುವಂತೆ ಭ್ರಷ್ಟಾಚಾರ ನಿರ್ಮೂಲನಕ್ಕೆ ದಾರಿ ಹಾಕೊಟ್ಟಂತ ಮಾನ್ಯ ರಾಜ್ಯಾಧ್ಯಕ್ಷರು ಜಿಗಡಿ ಶಂಕರ್. ಇವತ್ತು ಏನಾಗಿದೆ ಅಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ನೀರಿಗೆ ಕೈ ಹಾಕಿದ್ರೆ ಟ್ಯಾಕ್ಸ್ ಕಟ್ತೀರಿ, ಟೀ ಕುಡಿದ್ರೆ ಟ್ಯಾಕ್ಸ್ ಕಟ್ತಾ ಇರಿ, ಬಸ್ಸಿಗೆ ಹೋದ್ರೆ ಬಸ್ ಚಾರ್ಜ್ ಕೊಡ್ತೀರಿ, ಅದರೂ ಟ್ಯಾಕ್ಸ್ ಕಟ್ತೀರಿ, ಆದ್ರೆ ನಮಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಈ ದೇಶದಲ್ಲಿ ಆಳುವಂತ ಏನ್ ನಾವು ಪ್ರಜಾಪ್ರತಿನಿಧಿಗಳನ್ನ ಆರಿಸಿ ಕಳಿಸ್ತಾ ಇದೀವಿ, ನಾವೇ ಬಹಳ ತಪ್ಪು ಮಾಡ್ತಾ ಇದ್ದೀವಿ. ಇವತ್ತೆಷ್ಟೋ ಇವತ್ತು 100 ಕೋಟಿ ಖರ್ಚು ಮಾಡ್ತಾರೆ, 1000 ಕೋಟಿ ದುಡ್ಡು ಮಾಡ್ತಾರೆ, ಆದ್ರೆ ನಮ್ಮ ಜನ ನಮ್ಮ ಸಂವಿಧಾನದಲ್ಲಿ ಮತದಾನದ ಹಕ್ಕನ್ನು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್, ಯಾಕೆ ಕೊಟ್ರು? ಸಾಮಾನ್ಯ ಜನಗಳನ್ನು ಇವ್ರು ಧಿಕ್ಕರಿಸ್ತಾರೆ, ಸಾಮಾನ್ಯ ಜನಗಳ ಮುಂದೆ ಹೋಗಿ ಓಟ್ ಕೇಳಬೇಕು ಅಂತ ಹೇಳಿ ನಮ್ಮ ತಮಿಗೊಂದು ಸಂವಿಧಾನದಲ್ಲಿ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಇವತ್ತು ಸರ್ವೆ ನಂಬರ್ 67 ಕಸ್ಬಾದಲ್ಲಿರ್ತಕ್ಕಂತ ಸರ್ಕಾರಿ ಭೂಮಿನಲ್ಲಿ ನಾವು 640 ಅಪ್ಲಿಕೇಶನ್ ತಹಸೀಲ್ದಾರ್ ಕೊಡ್ತಾ ಇದೀವಿ. ತಹಸೀಲ್ದಾರರ ಗಮನಕ್ಕೆ ಇದನ್ನ ತರೋದ್ರ ಮೂಲಕ 620 ಜನರು ಆಯ್ತು, 620 ಜನರು ಅಪ್ಲಿಕೇಶನ್ ಉಂಟ್ರಿ. ಈ ಮನವಿಯನ್ನ ನಾವು ತಹಸೀಲ್ದಾರಿಗೆ ಕೊಡೋದ್ರ ಮೂಲಕ ಬಡವರಿಗೆ, ಎಲ್ಲಾ ಜಾತಿ ಬಡವರಿಗೆ ನೀವು ನಿವೇಶನಗಳನ್ನ ಕೊಡ್ಬೇಕು. ನಿವೇಶನಗಳ ಈಗಾಗಲೇ ಕೊಟ್ಟಿಲ್ಲ ಅನ್ಸುತ್ತೆ, ಒಂದ್ ವೇಳೆ ಕೊಟ್ಟಿಲ್ಲ ಅಂದ್ರೆ ಈ ನಾವು ಕೊಟ್ಟಿರ್ತಕ್ಕಂತ ಫಲಾನುಭವಿಗಳನ್ನ ನೀವು ಎನ್ಕ್ವೈರಿ ಮಾಡಿಸಿ. ನಾವೇ ದೊಡ್ಡ ಶ್ರೀಮಂತರ ಯಾರು ಬಂದು ಇಲ್ಲಿ ಕೊಟ್ಟಿಲ್ಲ, ಇಲ್ಲಿರ್ತಕ್ಕಂತ ಬಡವರಿಗೆ ನೀವು ಫಲಾನುಭವಿ ಇವರಿಗೆ ವಸ್ತುಗಳನ್ನ ಕೊಡ್ಬೇಕಂತ ಹೇಳಿ ನಾವು ಕರ್ನಾಟಕ ರಿಪಬ್ಲಿಕ್ ಅಂತ ನಮ್ಮ ತಾಲೂಕು ಅಧ್ಯಕ್ಷರಾದಂತ ಕಲಿಮಲ್ ಅವರು ಮತ್ತು ನಮ್ಮ ನಗರದ ಅಧ್ಯಕ್ಷ ಮಂಜುನಾಥ್ ಅವರ ನೇತೃತ್ವದಲ್ಲಿ ತಹಸೀಲ್ದಾರರಿಗೆ ಈ ಮೂಲಕ ಮನವಿಯನ್ನ ಸಲ್ಲಿಸ್ತಾರೆ. ಮೇಲಾಧಿಕಾರಿಗಳ ಗಮನಕ್ಕೂ ತಗೋಬರ್ತೀನಿ. ಶಿರಾ ತಾಲೂಕು ಪೂಜಾರಮದ್ದನಹಳ್ಳಿಯ ಶ್ರೀ ಸಿದ್ದಾರೂಢ ಶಿವಮಂದಿರದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಶಿವಾನಂದ ಸ್ವಾಮೀಜಿಯವರ ಪುಣ್ಯಾರಾಧನೆ, ಲಕ್ಷ ದೀಪೋತ್ಸವ ಹಾಗೂ ವೇದಾಂತ ಪರಿಷತ್ ಕಾರ್ಯಕ್ರಮದಲ್ಲಿ ದಿವ್ಯ ನೇತೃತ್ವ ವಹಿಸಿ ಸಮಾಜ ಸೇವಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಮಾತನಾಡಿದರು. ನಮ ಶಿವಾಯ
ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಹಸ್ರಾರು ಭಕ್ತರಿಗೆ ಅನ್ನದಾಸೋಹ ಸಮರ್ಪಿಸಿ ಮಾತನಾಡಿದ ಸಮಾಜ ಸೇವಕ ಖ್ಯಾತಿಯ ವೈದ್ಯ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ಪ್ರತಿಯೊಬ್ಬ ವ್ಯಕ್ತಿಯು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವರ್ಣಗಳ ಪರಿಧಿಯಲ್ಲೇ ಜೀವನ ಸಾಗಿಸಬೇಕು. ಚತುರ್ವರ್ಣಗಳ ಹೊರತು ಪಡಿಸಿದರೆ ಜೀವನವಿಲ್ಲ. ಹಣ, ಅಧಿಕಾರ, ನಾನು ಎಂಬ ಅಂಶಗಳ ಹಿಂದೆ ಮನುಷ್ಯ ಬಿದ್ದಿದ್ದಾನೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಮಣ್ಣಲ್ಲಿ ಮಣ್ಣಾಗಲೇಬೇಕು. ಜೀವನದಲ್ಲಿ ಸದ್ವಿಚಾರಗಳು, ಒಳ್ಳೆಯ ನಡೆ ನುಡಿಗೆ ಗೌರವ ತೋರುತ್ತದೆ. ಕೆಟ್ಟ ನಡವಳಿಕೆಗೆ ಸಮಾಜದಲ್ಲಿ ಮಾನ್ಯತೆ ಇಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ. ಕಷ್ಟ ನೋವಿಗೆ ಸ್ಪಂದಿಸುವುದೇ ನಿಜವಾದ ಧರ್ಮ. ಒಳ್ಳೆಯದನ್ನು ಸ್ವೀಕರಿಸುವ, ಕೆಟ್ಟದನ್ನು ತಿರಸ್ಕರಿಸುವ ಮನಸ್ಸನ್ನು ಪ್ರತಿಯೊಬ್ಬರೂ ಮಾಡಬೇಕಿದೆ ಎಂದರು. ಎರಡು ಕೆಲಸನೂ ಮಾಡಬಹುದು, ಜೀವ ತೆಗಿಬಹುದು, ಜೀವ ಉಳಿಸಬಹುದು. ಆದರೆ ನೋಡುವಂತಹ ಕಣ್ಣುಗಳು ಅದನ್ನು ಹೇಗೆ ನೋಡ್ತವೆ ಅನ್ನೋದು ಬಹಳ ಮುಖ್ಯ. ಒಬ್ಬ ವೈದ್ಯನ ಬಳಿ ಚಾಕು ಹೋದರೆ, ಆ ಶಸ್ತ್ರಚಿಕಿತ್ಸಾ ತಜ್ಞನ ಬಳಿ ಚಾಕು ಹೋದರೆ ಅದು ಏನು ಕೆಲಸ? ಜೀವ ಉಳಿಸ್ತದೆ ಅದು. ಅದೇ ಡಾಕುವಿನ ಬಳಿ ಚಾಕು ಹೋದರೆ ಅದು ಏನು ಮಾಡ್ತದೆ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ತಿಳಿದಿದೆ. ಅದೇ ರೀತಿಯಲ್ಲಿ ಈಗ ಉದಾಹರಣೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಮನೆಯಿಂದ ಹೊರಟಾಗ ಬಾಳೆಹಣ್ಣು ತೊಗೊಂಡೋಗ್ತೀವಿ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ತೊಗೊಂಡೋಗ್ತೀವಿ, ಬಾಳೆಹಣ್ಣು ನೈವೇದ್ಯ ಮಾಡಿಸ್ತೀವಿ. ನೈವೇದ್ಯ ಮಾಡಿಸಿ ಹೊರ ತಂದಾಗ ಆ ಬಾಳೆಹಣ್ಣು ಪ್ರಸಾದವಾಗಿರ್ತದೆ. ಯಾಕೆ ಪ್ರಸಾದವಾಗಿರ್ತದೆ ಅಂತ ಹೇಳಿದರೆ, ಅದು ತೊಗೊಂಡೋಗ್ಬೇಕಾದ್ರೆ ಬಾಳೆಹಣ್ಣು, ಬರಬೇಕಾದ್ರೂ ಬಾಳೆಹಣ್ಣು, ಪ್ರಸಾದ ಹೇಗಾಯಿತು ಅಂತ ಹೇಳಿದರೆ ಆ ಬಾಳೆಹಣ್ಣು ನೋಡುವ ಕಣ್ಣುಗಳು ಅದನ್ನು ಪ್ರಸಾದ ಮಾಡಿದೆ. ಅದನ್ನು ದೇವರ ಒಂದು ದಿವ್ಯ ಸನ್ನಿಧಿಯಲ್ಲಿ ಹೋಗಿ ಹೊರಗೆ ಬರುವಾಗ ಅದು ಪ್ರಸಾದವಾಗಿದೆ. ಅದು ನೋಡುವ ಕಣ್ಣುಗಳು ಅದು ಬದಲಾವಣೆ ಮಾಡಿದೆ ಅಷ್ಟೇ ಅದು. ಅದೇ ರೀತಿಯಲ್ಲಿ ಈ ನಮ್ಮ ರಮಣ ಮಹರ್ಷಿ ಅಂತ ಇದ್ರು, ಬಹಳ ತತ್ವಜ್ಞಾನಿಗಳು ತಮಿಳ್ನಾಡಿನಲ್ಲಿ. ಅವರು ಹೀಗೆ ಒಂದು ಹಳ್ಳಿಗೆ ಹೋದಾಗ ಆ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಬಹಳ ಅತ್ಯಂತ ದುಶ್ಚಟಕ್ಕೆ ಒಳಗಾಗಿ ಆತ್ಮಹತ್ಯೆಗೆ ಮಾಡ್ಕೋಬೇಕು ಅವನಿಗೆ, ಯಾಕೆಂದ್ರೆ ತಾಯಿಗೆ, ತಂದೆ ತಾಯಿಗೆ ಒಳ್ಳೆ ಮಗನಾಗಲಿಲ್ಲ, ಮಕ್ಕಳಿಗೆ ಒಳ್ಳೆ ತಂದೆ ಆಗಲಿಲ್ಲ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಹಾಗೆ ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದಾನೆ. ರಮಣ ಮಹರ್ಷಿಗಳು ಅವ್ರ ಊರಿಗೆ ಬರ್ತಾರೆ. ಹೆಂಗಿರೋ ಆತ್ಮಹತ್ಯೆ ಮಾಡ್ಕೊಡ್ತಿದ್ವಿ, ಒಮ್ಮೆ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಈ ಜೀವ ತ್ಯಾಗವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಸ್ವಾಮಿಗಳ ದರ್ಶನಕ್ಕೆ ಹೋಗ್ತಾರೆ. ಅವಾಗ ಹೇಳ್ತಾನೆ, ತಾವು ಮಹನೀಯರು ಬಂದಿದ್ದೀರಿ, ನಾನು ಜೀವನದಲ್ಲಿ ಬಹಳ ಜಿಗುಪ್ಸೆಯಿಂದ ಹೊಂದಿದ್ದೇನೆ, ನಾನು ಪ್ರಾಣ ತ್ಯಾಗ ಮಾಡಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ, ತಮ್ಮ ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಗುರುಗಳು ಒಂದು 10 ನಿಮಿಷ ಕೂತ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವತ್ತು ಅನ್ನದಾಸೋಹ ನಡೀತಾ ಇರ್ತದೆ ಆಶ್ರಮದಲ್ಲಿ. ಈ ಇಸ್ತ್ರಿದಳೆ ಕೋಣಿಸ್ತಾರೆ, ಇಸ್ತ್ರಿದಳೆ ಕೋಣಿಸ್ತಾ ಇರ್ತಾರೆ ಭಕ್ತಾದಿಗಳು. ಬಹಳ ಒಂದು ರಾಶಿ ರಾಶಿ ಇಸ್ತ್ರಿದಳೆಗಳು ಕೋಣಿಸಿದ್ರು. ಇಷ್ಟೊಂದು ರಾಶಿ ಇಸ್ತ್ರಿದಳೆಗಳು ಇಷ್ಟೊಂದು ಶ್ರಮ ವಹಿಸಿ ತಮ್ಮ ಭಕ್ತಾದಿಗಳು ಎಣಿಸಿಟ್ಟಿದ್ದಾರೆ, ಇದನ್ನು ತಿಪ್ಪೆಗೆ ಬಿಸಾಕಿ ಅಂತ ಹೇಳ್ತೀರಲ್ಲ ಅಂತ ಹೇಳ್ಬಿಟ್ಟು ಆ ಭಕ್ತ ಕೇಳ್ತಾರೆ. ಆವಾಗ ಈ ಇಸ್ತ್ರಿದಳೆ ಹಿಂದೆ ಶ್ರಮ ನಿಂಗೆ ಗೊತ್ತಿದೆ, ಅದೇ ರೀತಿಯಲ್ಲಿ ಭಗವಂತ ನಿನ್ನ ಸೃಷ್ಟಿ ಮಾಡಲಿಕ್ಕೆ ಎಷ್ಟು ಶ್ರಮ ವಹಿಸ್ತಿದ್ದಾನೆ ಅಂತಕ್ಕಂಥದ್ದು ನಿನ್ಗೆ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ರಮಣ ಮಹರ್ಷಿಗಳು ಹೇಳ್ತಾರೆ. ಜೀವನ 100 ವರ್ಷ ಬಾಳುವುದು ಉತ್ತಮ ಒಂದು ದೊಡ್ಡದಲ್ಲ, ಜೀವನ ಹೇಗೆ ಬಾಳಿದ್ದಾರೆ ಅನ್ನೋದು ಅದು ಪ್ರಮುಖ. ಒಂದು ಒಂದು ಹೂವು ಒಂದು ಹೂವು ಸೂರ್ಯ ಉದಯ ಆದಾಗ ಉದ್ಭವವಾಗುವ ಒಂದು ಸುಂದರ ಹೂವು ತನ್ನ ಸುಗಂಧವನ್ನು ಪರಿಮಳವನ್ನು ನೀಡಿ ಸಂಜೆ ಸೂರ್ಯಾಸ್ತ ಆಗುವಷ್ಟಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಮಣ್ಣಲ್ಲಿ ಮಣ್ಣಾಗಿ ಹೋಗೋಕ್ಕಿಂತ ಮುಂಚೆ ಅದು ಎಲ್ಲಿ ಸೇರುತ್ತೆ ಅಂತ ಹೇಳಿದ್ರೆ ಭಗವಂತನ ಕೊರಳಿಗೆ ಸೇರುತ್ತೆ, ಅಥವಾ ಭಗವಂತನ ತಲೆಯಲ್ಲಿ ಸೇರುತ್ತೆ, ತನ್ನ ಜೀವನವನ್ನು ಸಾರ್ಥಕ ಮಾಡಿಸ್ಕೊಳ್ತದೆ. ಮನುಕುಲವೆಂಬ ಹಬ್ಬಕ್ಕೆ ನಾನು ಅತಿಥಿಯಾಗಿ ಬಂದಿದ್ದೇನೆ. ಅತಿಥಿಯಾಗಿ ಯಾರ ಆಮಂತ್ರಣದಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರೆ ಭಗವಂತನ ಆಮಂತ್ರಣದ ಮೇರೆಗೆ ನಾನು ಮನುಕುಲದ ಹಬ್ಬ, ಮನುಕುಲದ ಜಾತ್ರೆಗೆ ಒಂದು ಅತಿಥಿಯಾಗಿ ಬಂದಿದ್ದೇನೆ. ನಾನು ಈ ಅತಿಥಿಯಾಗಿ ಬರಲು ನಿಜಕ್ಕೂ ನಾನು ಅದೃಷ್ಟಶಾಲಿ. ಭಗವಂತ ನನಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ನಾನು ಇಲ್ಲಿ ಇರುವ ತನಕ ನನ್ನ ಹಾಡನ್ನು ಚೆನ್ನಾಗಿ ಹಾಡೋಗ್ಬೇಕು, ನನ್ನ ಅದು ಕರ್ತವ್ಯ ನಂದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಂದರೆ ಒಬ್ಬ ಸಾಮಾನ್ಯ ರೈತ, ಅವನು ಎಷ್ಟೇ ಲಕ್ಷಾಂತರ ಹನಿಗಳು ಬಿದ್ದರೂ ಅವನ ಕರ್ತವ್ಯವನ್ನು ಅವನು ಮಾಡಬೇಕು. ಭೂಮಿ ತಾಯಿಗೆ ಲಕ್ಷಾಂತರ ಹನಿಗಳು ಬಿದ್ದರೂ ತೃಪ್ತಿ ಆಗಲ್ಲ, ಆದರೆ ರೈತನ ಒಂದು 2 ಬೆವರು ಈ ಭೂಮಿ ತಾಯಿ ಮೇಲೆ ಬಿದ್ದಾಗ ಮಾತ್ರ ಭೂಮಿ ತಾಯಿಗೆ ಸಂತಸ ಆಗ್ತದೆ. ಅದೇ ರೀತಿಯಲ್ಲಿ ಒಬ್ಬ ಡಾಕ್ಟ್ರು, ಒಬ್ಬ ರೋಗಿ ಬಂದಾಗ ಡಾಕ್ಟ್ರು ಪಾಕೆಟ್ ಹಿಂದಡೆ ಎಷ್ಟು ಹಣ ಇದೆ ಅಂತ ನೋಡಬಾರ್ದು. ಪಾಕೆಟ್ ಹಿಂದಡೆ ಇರುವ ಹೃದಯ, ಪಾಕೆಟ್ ಹಿಂದಡೆ ಇರುವ ಭಗವಂತನನ್ನು ನೋಡಬೇಕು. ಅದೇ ಒಬ್ಬ ರಾಜಕಾರಣಿನೂ ಕೂಡ ಅವನು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಮುಂದಿನ ಚುನಾವಣೆವರೆಗೂ ಕೆಲಸ ಮಾಡಬಾರ್ದು, ಮುಂದಿನ ಎಲೆಕ್ಷನ್ವರೆಗೂ ಕೆಲಸ ಮಾಡಬಾರ್ದು,
ಮುಂದಿನ ಜನ್ರೇಷನ್ ನೋಡ್ಕೊಂಡು ಕೆಲಸ ಮಾಡಬೇಕು ರಾಜಕಾರಣಿಗಳು, ಮುಂದಿನ ಪೀಳಿಗೆಯನ್ನು ನೋಡಿಕೊಂಡು ಕೆಲಸ ಮಾಡಬೇಕು. ಈ ರೀತಿಯಲ್ಲಿ ನಾವು ಬದುಕಬೇಕಾಗಿದೆ. ಇವತ್ತು ನಮ್ಮ ಸನ್ಮಾರ್ಗತಿದರು ಮತ್ತು ಪರಮ ಪೂಜ್ಯರು ಒಂದು ಲೈಟ್ ಹೌಸ್ ಇದ್ದಂಗೆ, ಈ ಸಮುದ್ರ ತೀರದಲ್ಲಿ ಲೈಟ್ ಹೌಸ್ ಇರುತ್ತೆ. ಈ ರಾತ್ರಿ ಹೊತ್ತಲ್ಲಿ ಹಡಗುಗಳಿಗೆ, ಈ ವ್ಯಾಪಾರಕ್ಕೆ ಅಥವಾ ಮೀನುಗಾರಿಕೆಗೆ ಹೋದಂಥ ಹಡಗುಗಳಿಗೆ ಒಂದು ಭಾವನೆಗಳಿಗೆ ಅನುಸಾರವಾಗಿ ಭಗವಂತನ ನೆಲೆ ಸೆಲೆಯಲ್ಲಿ ಮತ್ತು ಅಂಥಾತನ ನಾಮಸ್ಮರಣೆಯಲ್ಲಿ ಸದ್ಭಾವಯುಕ್ತರಾಗಿ ಸಜ್ಜನರಾಗಿ ಈ ಜನ್ಮವನ್ನು ನಾವು ನಮ್ಮ ಲೌಕಿಕ ಕಾಯಕದೊಂದಿಗೆ ಕಳೆದೊಡೆ, ಇದು ಪುಣ್ಯದ ಜನ್ಮವಾಗಿ ಪಾವನಮಯ ಜನ್ಮವಾಗಿ, ಅಲ್ಲದೆ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬುವ ಭಗವಂತನ ನುಡಿಗೆ ಅನುಸರಿಸಿ ಪರರಿಗೆ ಯಾವ ಕೇಡನ್ನು ಬಯಸದೆ, ಯಾವ ದುಃಖಗಳನ್ನು ನೀಡದೆ, ಹಿಂಸೆಯನ್ನು ನೀಡದೆ, ಸರ್ವೇ ಜನ ಸುಖಿನೋ ಭವಂತು ಎಂಬುವ ಶುದ್ಧ ಭಾವದಿಂದ ಈ ಜನ್ಮವನ್ನು ಅತ್ಯಾನಂದದಿಂದ ಕಳೆಯಲಿಕ್ಕೆ ಭಗವಂತನು ನಮಗೆ ಸದವಕಾಶ ನೀಡಾನೆ. ತನ್ನಿಮಿತ್ತ ನಮ್ಮ ಅಂತಃಕರಣದಲ್ಲಿ ಪರಿಪೂರ್ಣವಾದ ಜ್ಞಾನವು ಬೆಳಗಬೇಕು. ನಹಿ ಜ್ಞಾನೇನ ಸದೃಶ್ಯಂ ಅಂಥೇಳಿ ಭಗವದ್ ಶ್ರೀಕೃಷ್ಣ ಪರಮಾತ್ಮರು ತನ್ನ ಭಗವದ್ಗೀತೆಯಲ್ಲಿ ಲೋಕಕ್ಕೆ ಬೋಧನೆ ಮಾಡ್ಯಾರೆ. ಜ್ಞಾನದಿಂದಲೇ ಅನ್ನವು, ಜ್ಞಾನದಿಂದಲೇ ಈ ಜಗದ ವ್ಯವಹಾರವು, ಜ್ಞಾನದಿಂದಲೇ ಸ್ಥಾನಮಾನವು, ಜ್ಞಾನದಿಂದಲೇ ಸಕಲ ಸಂಪದವು. ಸೂಕ್ಷ್ಮವಾಗಿ ನಾವು ಏಕಾಂತದಲ್ಲಿ ಕುಳಿತು ನೋಡಿದರೆ ನಮ್ಮ ದೇಹವನ್ನು ನೋಡಿ ನಮಗೆ ಯಾರು ಇಂಥ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ, ಕೊಟ್ಟಿರುವ ಉದಾಹರಣೆಗಳು ಈ ಧರೆಯಲ್ಲಿ ಇಲ್ಲ. ಆದಾಗ್ಯ ನಮಗೆ ಯಾವುದಾದರೂ ಒಂದು ಸ್ಥಾನಮಾನ, ಅನ್ನ, ವಸ್ತ್ರ ಮತ್ತು ಗೌರವ ಆಧಾರಗಳು ದೊರಕಿದ್ದಾವೆ ಅಂತ ಹೇಳಿದರೆ ನಮ್ಮ ಅಂತರಂಗದಲ್ಲಿ ಅಪಾರವಾಗಿ ಉದುಗಿರುವ ಆ ಜ್ಞಾನದ ಬಲದಿಂದ ನಮಗೆ ಅಂಥ ಶ್ರೇಷ್ಠತ್ವ ಲಭಿಸಿರ್ತಕ್ಕಂಥದ್ದಿದೆ. ತನ್ನಿಮಿತ್ತ ಸಜ್ಜನರುಗಳಿರ, ಭಗವದ್ಭಕ್ತರುಗಳಿರ, ಇಂತಹ ಜನ್ಮವನ್ನು ನಾವು ಆನಂದಮಯರಾಗಿ ಕಳೆಯಲಿಕ್ಕೆ ಇಚ್ಛಾ ಮಾಡಬೇಕು. ಹಾಗೆ ಆನಂದಮಯರಾಗಲಿಕ್ಕೆ ಈ ಲೌಕಿಕ ವ್ಯವಹಾರಗಳ ಜೊತೆಗೆ ಭಗವದ್ ನಾಮಸ್ಮರಣೆ, ಧ್ಯಾನ ನಮ್ಮನ್ನು ಅಂಥ ಪುಣ್ಯಮಯ ಸ್ಥಿತಿಗೆ ಕೊಂಡೊಯ್ತದೆ. ನಾವು ಬಗೆಯಿಂದಲೂ ನಾವು ಅಂತಹ ಶ್ರೇಷ್ಠ ಸ್ಥಿತಿಯನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿ ಶಿವಮಂದಿರ, ಶ್ರೀ ಚಿದಾನಂದ ಭಾರತಿ ಸ್ವಾಮೀಜಿ, ಸಮಾಜ ಸೇವಕರಾದ ಖ್ಯಾತ ವೈದ್ಯ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ಹೇಮಾವತಿ ದತ್ತಾತ್ರೇಯ ಪೀಠದ ಸಿದ್ದೇಶ್ವರ ಸ್ವಾಮಿ, ಈಶ್ವರಾನಂದ ಸ್ವಾಮೀಜಿ, ಶ್ರೀ ಕೈವಲ್ಯಾನಂದ ಸ್ವಾಮೀಜಿ, ರಾಮಚಂದ್ರ ಸೂರ್ಯವಂಶಿ, ಮುದ್ರಂಗೇನಹಳ್ಳಿ ಸಿದ್ದಾರೂಢ ಅಶ್ವದ ಪಾರ್ವತಮ್ಮ, ಮುಖಂಡರಾದ ಬರಗೂರು ನಾಗರಾಜಪ್ಪ, ಅನಂತರಾಮು, ಆರ್ಎಸ್ಎಸ್ ಮುಖಂಡರಾದ ತಿರುಪತಯ್ಯ, ಡಾಕ್ಟರ್ ರಾಮಕೃಷ್ಣ, ಬಿಎಚ್ ಸತೀಶ್, ಮುದ್ದರಾಜು ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು. ಶಿರಾ ತಾಲೂಕು ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವತಿಯಿಂದ ಕಸ ಬೇರ್ಪಡಿಸುವ ಮಾರ್ಗಸೂಚಿ ಹಾಗೂ ಕಸ ಇಳುವರಿಗೆ ಚಾಲನೆ ನೀಡಲಾಯಿತು. ಪಂಚಾಯತಿ ವಾಹನ ಬಂದಂತ ಸಂದರ್ಭದಲ್ಲಿ ಆ ವಾಹನಕ್ಕೆ ತಲುಪಿಸುವಂತ ಕಾರ್ಯನ ಮನೆ ಮಾಲೀಕರು ಮನೆಗಿರ್ತಕ್ಕಂಥ ಮಾಡಬೇಕಾಗುತ್ತೆ. ಇದನ್ನ ಜಾಸ್ತಿ ತಪ್ಪದೆ ಮುಂದುವರಿಸಬೇಕಾದ್ರೆ ಎಲ್ಲ ಒಂದು ಕಡೆಗೆ ನಾವು ಒಂದು ಸಾಧನೆ ಮಾಡಿದ್ದೇವೆ ಅನ್ನೋ ಒಂದು ಅಂಶನಾದರೂ ಬರುತ್ತೆ ಅಂತ ನಾನಾದರೂ ಭಾವಿಸ್ತಾ ಈ ಒಂದು ಸಂದರ್ಭದಲ್ಲಿ ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿಸಿದ್ದಕ್ಕೆ ನಮ್ಮ ಸಂತೋಷನ ವ್ಯಕ್ತಪಡಿಸ್ತೀನಿ. ಭಾವಸಾರ ಕ್ಷತ್ರಿಯ ಯುವಕರ ಸಂಘದ ವತಿಯಿಂದ ಶ್ರೀ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ 4ನೇ ವರ್ಷದ ಅದ್ಧೂರಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಸಲಾಯಿತು.
ಅಧ್ಯಕ್ಷರು ಸಂತೋಷ್ ಪೋಕಳೆ, ಶ್ರೀಧರ್, ಸುರೇಶ, ಮಹೇಶ್, ರಂಗನಾಥ್, ಪ್ರವೀಣ್, ರವಿ, ರಘುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ನನ್ನ ಹೆಸರು ಸಂತೋಷ್ ಪೋಕಾಳೆ ಅಂತ, ಬಾಬಾ ಸಾಹೇಬರ ಕ್ಷತ್ರಿಯ ಯುವಕ ಸಂಘದ ಅಧ್ಯಕ್ಷನಾಗಿದ್ದೀನಿ. ಇಲ್ಲಿ 4ನೇ ವರ್ಷದ ಲಕ್ಷದೀಪೋತ್ಸವ ಕಾರ್ಯಕ್ರಮ ಶ್ರೀ ಪಾಂಡವ ಸಮಿತಿ ದೇವಸ್ಥಾನದಲ್ಲಿ ಮಾಡ್ತಾಯಿದ್ವಿ, ಪ್ರತಿ ವರ್ಷವೂ ಮಾಡ್ತಾಯಿರ್ತೀವಿ. ಅದೇ ರೀತಿ ಈಗ 4ನೇ ವರ್ಷದಿಂದ ಕಾರ್ತಿಕ ಮಾಸದಲ್ಲಿ ಕಡೆ ಕಾರ್ತಿಕ ಸೋಮವಾರ ಮಾಡ್ತಾಯಿರ್ತೀವಿ. ಕಡೆ ಕಾರ್ತಿಕ ಸೋಮವಾರ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಇದು 4ನೇ ವರ್ಷದ ಕಾರ್ಯಕ್ರಮ. ಬಾಸರ ಕ್ಷತ್ರಿಯ ಸಮಾಜದ ಕಾರ್ಯದರ್ಶಿಯಾಗಿದ್ದೇನೆ. ಪ್ರತಿ ವರ್ಷ ಎಲ್ಲ ಸಮಾಜ ಬಾಂಧವರು ಮತ್ತು ಭಕ್ತಾದಿಗಳ ಒಂದು ಸಹಕಾರದಿಂದ ಸ್ವಾಮಿಯ ಕಾರ್ಯವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರ ಪ್ರೋತ್ಸಾಹ, ಸ್ವಾಮಿ ಕೃಪೆ ಹೀಗೆ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ಲರೂ ಆರೋಗ್ಯ ಆಯುರಾರೋಗ್ಯ ಕೊಡಲಿ ಸ್ವಾಮಿ ಅಂತ ಎಲ್ಲರ ಹತ್ರನೂ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ಒಂದು ಶಿವನಗರದಲ್ಲಿ ಬಾಬಾ ಸಾಹೇಬ ಕ್ಷತ್ರಿಯ ಜನಾಂಗಕ್ಕೆ ಈ ಹಿಂದೆ ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಂದು ಕಟ್ಟಡ ಆಗಲಿ, ಒಂದು ಸಮುದಾಯ ಭವನ ಆಗಲಿ ಇರಲಿಲ್ಲ. ಹಾಗಾಗಿ ಈ ಕೆಲವಾರು ವರ್ಷಗಳ ಹಿಂದೆ ಸಮಾಜ ಬಾಂಧವರೆಲ್ಲರೂ ಸೇರಿಕೊಂಡು, ಇಲ್ಲಿ ಯಾವ ಜಾತಿ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಸೇರಿಕೊಂಡು ಅದನ್ನು ಕಟ್ಟೋದಕ್ಕೆ ಸಹಕಾರ ಕೊಟ್ಟು ಇದು ಮಾಡಿದ್ದಾರೆ. ಜೊತೆಗೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗಾಗಿ ಈಗ ಈ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮದು ಸಮಾಜ ಬಾಂಧವರಿಂದ ಇವತ್ತು ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇದೇ ಥರ ಕಾರ್ತಿಕದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಅಂದ್ಕೊಂಡಿರ್ತೀವಿ. ಎಲ್ಲ ಸೇರಿಕೊಂಡು ಒಂಥರ ದೀಪ ಹಚ್ಚಿ ಎಲ್ಲ ಪೂಜೆ ಎಲ್ಲ ಮಾಡಿಸಿ ಮಾಡೋದೆಲ್ಲ ಒಳ್ಳೆ ಖುಷಿ ಕೊಡುವಂಥ ವಿಷಯ. ಯಾಕಂದರೆ ದೀಪ ಹಚ್ಚೋದು ಅಂದರೆ ಕಾರ್ತಿಕದಲ್ಲಿ ದೀಪ ಹಚ್ಚೋದೇ ಒಂದು ವಿಶೇಷ. ಹಾಗಾಗಿ ಕಾರ್ತಿಕ ಹಬ್ಬದ ಮಹತ್ವ ಹೇಳಿ, ಕಾರ್ತಿಕ ಪೂಜೆ ಮಹತ್ವ ಹೇಳಿ. ಕಾರ್ತಿಕ ಮಾಸ ಅಂದ್ರೇ ವಿಶೇಷವಾಗಿರೋಂಥ ಒಂದು ಮಾಸ. ಇಲ್ಲಿ ತಿಂಗಳು ಸ್ಟಾರ್ಟಿಂಗಿಂದ ಎಂಡ್ ಆಗೋವರೆಗೂ ಒಂದೊಂದು ಮಹತ್ವಪೂರ್ಣ ಇದು ನಡೀತಾನೆ ಇರುತ್ತೆ. ಅಂದರೆ ಕತ್ತಲೆಯಿಂದ ಬೆಳಕಿಗೆ ಬರೋವಂಥ ಈ ಮಾಸ ಆಗಿರೋದ್ರಿಂದ ದೀಪಾವಳಿಯಿಂದ ಪ್ರಾರಂಭ ಆಗುತ್ತೆ ಕಾರ್ತಿಕ ಮಾಸ. ಅಮಾವಾಸ್ಯೆ ಕಳೆದ್ಮೇಲೆ ಪ್ರತಿದಿನ ಸಂಜೆ ದೀಪ ಹಚ್ಚೋದು ಅಂದರೆ ಬೆಳಕು ಅವತ್ತು ಅಂದರೆ ವಿಶೇಷ ಕಾರ್ಯಕ್ರಮಗಳೆಲ್ಲ ತುಂಬ ನಡೀತಾ ಇರುತ್ತೆ ದೇವಸ್ಥಾನದಲ್ಲೆಲ್ಲ. ಮತ್ತು ನರಕಾಸುರಂಗೆ ಸಂಹಾರ ಮಾಡಿರಿ ಈ ಥರ ಎಲ್ಲ 3 ದಿನ ದೀಪಾವಳಿ ಮಾಡಿರೋದ್ರಿಂದ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿಕೊಂಡು ಕಾರ್ತಿಕ ಮಾಸದಲ್ಲಿ ತುಳಸಿ ಹಬ್ಬ ಬರುತ್ತೆ ಈ ಥರ ವಿಶೇಷವಾಗಿ ಬರ್ತಾ ಇರೋದ್ರಿಂದ ಎಲ್ಲ ಕಡೆಯೂ ದೀಪೋತ್ಸವ. ಮತ್ತು ಕಾರ್ತಿಕ ಮಾಸದಲ್ಲಿ ಆಗ ಬೇಗ ಕತ್ತಲೆ ಆಗೋದ್ರಿಂದ ಎಲ್ಲ ಕಡೆ ಕತ್ತಲೆನ ಓಡಿಸ್ಬಿಟ್ಟು ಬೆಳಕಿಗೆ ಒಂದು ಸ್ವಲ್ಪ ಮೊದಲಿಂದನೂ ಇದು ದೀಪ ಬೆಳಗಿಸಿ ಮನೆ ಮುಂದೆ ಕತ್ತಲೆ ಎಲ್ಲ ಓಡಿಸಿ ಬೆಳಕು ಕೊಡೋವಂಥ ಹಬ್ಬ ಅಂತೇಳಿ ಹಿಂದೆ ತುಂಬ ಹಿಂದೆ ಪುರಾಣ ಕಾಲದಿಂದನೂ ಆಚರಣೆ. ಸೆಕ್ರೆಟ್ರಿ ಶ್ರೀಧರ್, ಪಿ ಎಸ್ ಶ್ರೀಧರ್ ಅಂತ ನನ್ನ ಹೆಸರು. ಇಲ್ಲಿ ಕಾರ್ತಿಕ ಮಾಸದ ಪ್ರತಿ ತಿಂಗಳಲ್ಲಿ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಜನನು ಭಾಳ ಜನ ಸೇರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ವಿಶೇಷವಾದ ಒಂದು ಪೂಜೆ ಪಾಂಡವ ಸ್ವಾಮಿ ಸನ್ನಿಧಿಯಲ್ಲಿ ನಡೀತಾ ಇದೆ. ಶಿರಾನಗರದ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಕಡೆ ಕಾರ್ತಿಕದಂದು ವೈಭವಯುತ ಲಕ್ಷ ದೀಪೋತ್ಸವವನ್ನು ಏರ್ಪಡಿಸಲಾಗಿತ್ತು. ಅಲಂಕಾರ ದೇವರು ಇವತ್ತು ಅದಕ್ಕೆ ನೋಡ್ಬೇಕೀನಿ. ಇನ್ನು ಮೇಲೆ ಒಬ್ರು ಹಿಂಗೆ ತಿಕ್ಕೋಗ್ರದಲ್ಲಿ ಸ್ವಾಮಿ ಪರ ಕ್ಲಾಲಿ ಮೋಧಾರಯ ಸ್ವಾಮಿ ಭವರೋಗ ವೈದ್ಯ ಭಕ್ತರ ನಿಮಿಯೇ
ಅಸ್ತಿಕ ಮಹಾಶಯರೇ, ಈ ಕಾರ್ತಿಕ ಮಾಸದ ಸೇವೆಯನ್ನು ನಾವು 30 ದಿನಗಳ ಕಾಲ ಸತತವಾಗಿ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿಯ ಸನ್ನಿಧಿಯಲ್ಲಿ ಮತ್ತು ಶಿವಶಂಕರ ದೇವಾಲಯದ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಆಚರಿಸ್ಕೊಂಡು ಬಂದ್ವಿ. ಅನೇಕ ಭಕ್ತಾದಿಗಳು ಅದಕ್ಕೆ ಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ. ಪ್ರತಿ ದಿವಸ ಪ್ರತಿಯೊಬ್ಬರೂ ಸುದ ನಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಸೇವೆಯನ್ನು ತಪ್ಪದೇ ಮಾಡಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೆಯೇ ವರ್ಷದ ಕೊನೆಯ ಭಾಗದಲ್ಲಿ, ಪ್ರತಿ ಕಾರ್ತಿಕ ಮಾಸದ ಕೊನೆಯ ಭಾಗದಲ್ಲಿ ಕೊನೆಯ 3 ದಿವಸಗಳ ಕಾಲ ನಾವು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸುದ ಅನೇಕ ಭಕ್ತಾದಿಗಳು ತಾವು ತಮ್ಮ ಕೈಲಾದ ಸೇವೆಯನ್ನು ಮತ್ತು ಮಾಡಿ ನಮ್ಮ ಶಿವಶಂಕರ ದೇವಾಲಯದ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ನಮ್ಮ ಈ ಒಂದು ಸನ್ನಿಧಿಯಲ್ಲಿ ನಾವು ದೇವಸ್ಥಾನದಲ್ಲಿ ಏನು ಸೇವೆಯನ್ನು ಮಾಡಿಸಿದರೋ ಆ ಎಲ್ಲ ಭಕ್ತಾದಿಗಳಿಗೆ ಭಗವಂತನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಶಿವಶಂಕರ ಸ್ವಾಮಿಯೂ ಸುದ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಭಕ್ತ ಮಂಡಳಿಯ ಪರವಾಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀವಿ. ಹಾಗೂ ವಿಶೇಷವಾಗಿ ಕಾರ್ಯಕ್ರಮ ಈ 3 ದಿವಸ, ಅದು ವಿಶೇಷವಾದ ಅಲಂಕಾರ ಈ 3 ದಿವಸ. ಈ 30 ದಿವಸಗಳ ಕಾಲ ನಮ್ಮ ಅರ್ಚಕರ ಸೇವೆ ಶ್ಲಾಘನೀಯವಾಗಿರ್ತಕ್ಕಂಥ ಸೇವೆಯನ್ನು ಅವರು ಮಾಡಿದ್ದಾರೆ. ಅವರಿಗೂ ಸುದ ಭಗವಂತ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ. ಯಾಕೆಂದರೆ ಪ್ರತಿ ದಿವಸ ಅವರು ಪ್ರಸಾದವನ್ನು ಮಾಡಿಕೊಳ್ಳುವುದರ ಮೂಲಕ ಎಲ್ಲ ಕಾರ್ಯಕ್ರಮವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೂ, ಅವರ ಕುಟುಂಬ ವರ್ಗದವರಿಗೂ ಮತ್ತು ಎಲ್ಲ ಸಿರಾ ನಾಗರಿಕರಿಗೂ ಮತ್ತು ವಿಪ್ರ ಬಂಧುಗಳಿಗೂ, ಗೆಳೆಯರ ಬಳಗದ ಬಂಧುಗಳಿಗೂ ಹಾಗೂ ಮಾತೆ ಶಾರದಾ ಮಹಿಳಾ ಮಂಡಳಿಯ ಸದಸ್ಯರು ಸುದ ಈ ಒಂದು ಮಹತ್ತರವಾದ ಮಹೋನ್ನತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಸುದ ನಾನು ಭಕ್ತ ಮಂಡಳಿಯ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಶೇಷ ಅಲಂಕಾರ ನಾರಾಯಣ ಸ್ವಾಮಿಗೆ ಇವತ್ತು ಸಂತಾನ ಲಕ್ಷ್ಮಿ ಅಲಂಕಾರವನ್ನು ಇವತ್ತು ಮಾಡಿದ್ದಾರೆ. ಸಂತಾನ ಲಕ್ಷ್ಮಿ ಗಂಡು ದೇವರಿಗೆ ಹೆಣ್ಣಿನ ಅಲಂಕಾರ ಮಾಡಿದ್ದಾರೆ. ಅದೇ ವಿಶೇಷವಾಗಿರುತ್ತೆ. ಪ್ರತಿ ವರ್ಷ ಒಂದು ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಅರ್ಚಕರು ಮಾಡ್ತಾರೆ. ಅದೇ ಅಂದಿಂದು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇವತ್ತಿನ ಅಲಂಕಾರಕ್ಕೆ ಅನೇಕ ಭಕ್ತಾದಿಗಳು ಅಂದರೆ ಇವತ್ತಿನ ಪೂಜಾಕರ್ತರು ಮತ್ತು ರಾಜಣ್ಣ ಇವರೆಲ್ಲರೂ ಸುದ ಧನ ಸಹಾಯವನ್ನು ಮಾಡಿ ವಿಶೇಷವಾಗಿ ಹೂಗಳನ್ನು ತರಿಸಿ ಇವತ್ತು ಅಲಂಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಸುದ ನಾನು ಕೃತಜ್ಞತೆಗಳನ್ನು ನಮ್ಮ ಸಂಘದ ಪರವಾಗಿ ಅರ್ಪಿಸ್ತೇನೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಮಾಡಿದ ಪೂಜೆ ಇರುತ್ತೆ. ಈ ಮಾಸದಲ್ಲಿ ಮಾತ್ರ 1 ತಿಂಗಳು ಪ್ರತಿನಿತ್ಯ ಪೂಜೆ, ಅಭಿಷೇಕ, ಅಲಂಕಾರ ಎಲ್ಲ ಮಾಡ್ತಾ ಇರ್ತೀವಿ. ಇವತ್ತು ವಿಶೇಷ ಅಂದರೆ ಕಾರ್ತಿಕ ಬಹುಳ ಅಮಾವಾಸ್ಯೆ, ಅಮಾವಾಸ್ಯ ದಿವಸ ಅಮ್ಮನವರಿಗೆ ಅಲಂಕಾರ ಮಾಡಿ ನಾರಾಯಣ ಸ್ವಾಮಿಗಂತ ವಿಷ್ಣು ಅಲಂಕಾರ ಮಾಡ್ತಾ ಇದ್ವಿ. ಈ ವರ್ಷ ಸಂತಾನ ಲಕ್ಷ್ಮಿ ಅಲಂಕಾರ ಮಾಡಬೇಕು ಅಂತ ಮನಸ್ಸಿಗೆ ಅನ್ನಿಸ್ತು. ಆ ದೇವರು ಪ್ರೇರಣೆ ಮಾಡಿತು. ಹಾಗೆ ಸಂತಾನ ಲಕ್ಷ್ಮಿ ಅಲಂಕಾರ ಮಾಡಿದ್ರು, ಯಾರಿಗೆ ಅಲೋಪದೋಷ ಇರುತ್ತೆ ಮದುವೆಯಲ್ಲಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಮದುವೆ ಖಂಡಿತ ನಡೆಯುತ್ತೆ. ಯಾರಿಗೆ ಸಂತಾನ ಭಾಗ್ಯ ಕಮ್ಮಿ ಇರುತ್ತೆ, ಆಗ್ತಾಯಿರುತ್ತೆ, ಆಗಲ್ಲ, ಹಾಗೆ ಇದನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಇವತ್ತು ಖಂಡಿತ ಅವ್ರಿಗೆ ಮಕ್ಕಳಾಗುತ್ತೆ. ಹಾಗೂ ಏನೇ ಕಾರ್ಯ ಲೇಟ್ ಆಗ್ತಾಯಿದ್ರು ಇವತ್ತು ಪ್ರಾರ್ಥನೆ ಮಾಡ್ಕೊಂಬಿಟ್ಟಿದ್ದೆ ಆ ಕಾರಣ ನೀವಾಗಲೂ 1 ತಿಂಗಳದ್ದು 6 ತಿಂಗಳಿಗೆ ಕೆಲಸ ಆಗುತ್ತೆ. ಈ ಮಾಸದಲ್ಲಿ ಪ್ರತಿ ವರ್ಷ ನಾವು ಮಾಡ್ತಾ ಇರ್ತೀವಿ ಅಲಂಕಾರಗಳು, ಪೂಜೆ ಎಲ್ಲ. ನಾನು ಇಲ್ಲ ಮಾಡ್ತಲೇ ಇರ್ತೇವೆ. ನಾವು ಗಂಡ ದೇವರಿಗೆಲ್ಲ ಮೋಹಿನಿ ಅಲಂಕಾರ ಮಾಡಿದ್ವಿ ಒಂದು ಸತಿ, ಈ ಸತಿ ವಿಶೇಷ ಶಯನ ಮಾಡಿದ್ವಿ, ಈ ಸತಿ ಸಂತಾನ ಲಕ್ಷ್ಮಿ ಅಲಂಕಾರ ಮಾಡಬೇಕು ಅಂತ ಹೇಳಿದ್ವಿ. ಹೋದ ವರ್ಷ ಮೋಹಿನಿ ಅಲಂಕಾರ ಮಾಡಿದ್ವಿ, ಆಚೆ ವರ್ಷನೂ ಅಲಂಕಾರ ಮಾಡಿದ್ವಿ, ಸರಸ್ವತಿ ಅಲಂಕಾರನೂ ಮಾಡಿದ್ವಿ. ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಅಲ್ಲಿ ಮೂಲ ವಿಗ್ರಹಕ್ಕೆ ಯಾರೂ ಅಲಂಕಾರ ಮಾಡಲ್ಲ, ಯಾಕಂದರೆ ಬೆಳಗ್ಗೆ ಬೇಗ ತೆಗಿಬೇಕು ಅಂತ ತೆಗಿಯಲ್ಲ. ಅದು ಮೂಲ ವಿಗ್ರಹಕ್ಕೆ ನಾವು ಮಾಡ್ತಾ ಇರ್ತೀವಿ. ಎಲ್ಲ ಕಡೆಯೂ ಮೂಲ ವಿಗ್ರಹಕ್ಕೆ ಅಲಂಕಾರ ಮಾಡ್ತಾರೆ.
ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯೆ ದಿವಸ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿರಾನಗರದ ಎಲ್ಲ ದೇವಸ್ಥಾನದಲ್ಲಿ ನಡೆದಂಥ ಅದಕ್ಕಿಂತ ಹೆಚ್ಚಿನ ವಿಶೇಷವಾಗಿ ಜಾತಿ ಜನಾಂಗ ಮೀಸಲಾಗದೆ ಎಲ್ಲ ಜಾತಿ ಜನಾಂಗದವ್ರನ್ನ ಒಂದು ಕಡೆ ಕೂಡಿಟ್ಟು ವಿಶೇಷವಾಗಿ ಅಲಂಕಾರ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಊರುಗೊಳ್ಳೆದಲ್ಲಿ ಗ್ರಾಮಕೊಳ್ಳೆದಲ್ಲಿ ಅಂತ ಪ್ರಾರ್ಥನೆ ಮಾಡಿ ಶಿರಾನಗರದ ಎಲ್ಲ ವಿಪ್ರ ಬಾಂಧವರು ಸೇರಿಕೊಂಡು ಊರುಗೊಳ್ಳೆದನ್ನು ಪ್ರಾರ್ಥನೆ ಮಾಡಿ ವಿಶೇಷ ಪ್ರತಿ ವರ್ಷ ಇದೇ ಥರ ಮಾಡ್ತಾರೆ ವಿಶೇಷವಾಗಿ ಮಾಡಿದ್ದಾರೆ. ದಿನಾಂಕ 26/11/2019 ಕಳ್ಳಂಬೆಳ್ಳ ಅಜ್ಜೇನಹಳ್ಳಿ ಬಡಾವಣೆಯಲ್ಲಿ ಮಾರಮ್ಮನ ಗದ್ದುಗೆಯಲ್ಲಿ 3ನೇ ವರ್ಷದ ಲಕ್ಷ ದೀಪೋತ್ಸವ ನಡೆಸಲಾಯಿತು. ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.